ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ತಂದೆಯ ದೇವರ ಅತಿಶಯವಾದ ಪ್ರೀತಿ ಹಾಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಾಗಿ ಈ ವಾರದ ಮೊದಲನೇ ದಿನದಂದು ಈ ಒಂದು ಬೆಳಕಿನ ವೇಳೆಯಲ್ಲಿ ನಾವೆಲ್ಲರೂ ಒಂದೇ ಚಿಕ್ಕ ಕುಟುಂಬವಾಗಿ ಒಂದೇ ನಿರೀಕ್ಷೆ, ಒಂದೇ ಸತ್ಯ, ಒಂದೇ ಪ್ರೀತಿ, ಒಂದೇ ನಂಬಿಕೆ, ಕ್ರಿಸ್ತ ನಂಬಿಕೆಯಲ್ಲಿ ನಾವು ಒಂದು ಕೂಡಿದ್ದೇವೆ. ಈ ಒಂದು ಆಶೀರ್ವಾದಕ್ಕಾಗಿ, ಈ ಒಂದು ಕೃಪೆಗಾಗಿ, ಈ ಒಂದು ಅವಕಾಶಕ್ಕಾಗಿ ಮಾಡಿಕೊಟ್ಟಿದ್ದ ನಮ್ಮ ಪ್ರೀತಿಯ ತಂದೆಯ ದೇವರಿಗೆ ನಮ್ಮ ಯೇಸು ಸ್ವಾಮಿ ಮುಖಾಂತರ ನಾನು ವಂದನೆ ಹೇಳುವನಾಗಿದ್ದೇನೆ. ಹಾಗೂ ಏನಕ್ಕೂ ಪ್ರಯೋಜನ ಇಲ್ದಿರಾ ನನಗೆ ದೇವರು ಈ ಒಂದು ಅವಕಾಶವನ್ನು ಕೊಟ್ಟಿ ತನ್ನ ಮಹಾಕೃಪೆಯನ್ನು ನನ್ನ ಮೇಲೆ ಕೊಡಿದಕ್ಕಾಗಿ ನಮ್ಮ ತಂದೆಯ ದೇವರಿಗೆ ಯೇಸು ಮುಖಾಂತರ ನಾನು ವಂದನೆ ಹೇಳುವನಾಗಿದ್ದೇನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರಿಸ್ತನಲ್ಲಿ ನನ್ನ ಸಹೋದರ ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮುಖ್ಯವಾಗಿ ನಿಮ್ಗೆಲ್ಲ ಹಾಗೆ ಆಲ್ರೆಡಿ ತಿಳಿದಿರೋ ಹಾಗೆ ನಾವೊಂದು ಈ ಒಂದು ಮೆಮೋರಿಯಲ್ ಸೀಸನ್ ನಮ್ಮ ಕರ್ತನ ಒಂದು ರಾತ್ರಿಯ ಭೋಜನ ವಿಷಯವಾಗಿ ಮತ್ತು ಆ ಒಂದು ಕಾಲದಲ್ಲಿ ನಾವು ಇವಾಗ ಜೀವಿಸ್ತಾ ಇದ್ದೀವಿ, ಆ ಒಂದು ಸೀಸನ್ ಅಲ್ಲಿ ನಾವು ಇದ್ದೀವಿ. ಮುಖ್ಯವಾಗಿ ಈ ಒಂದು ಸಮಯದಲ್ಲಿ ಎಲ್ಲಾ ಸಹೋದರರು ಯೂಶಲಾಗಿ ನೋಡುವಾಗ ಆ ಒಂದು ಯೇಸು ಸ್ವಾಮಿಯ ಜೀವನದಲ್ಲಿ ನಡೆದಿರುವ ಒಂದು ಮುಖ್ಯವಾದ ಒಂದು ವಿಷಯ, ಅವ್ರು ಮುಖ್ಯವಾಗಿ ನಮ್ಗೆ ಡೈರೆಕ್ಟ್ ಆಗಿ ಕಮಾಂಡ್ ಕೊಟ್ಟಿರುವ ಒಂದು ವಿಷಯ, ಈ ಒಂದು ನನ್ನ ಜ್ಞಾಪಕತ್ವವಾಗಿ ಮಾಡಿ ಎಂಬ ವಿಷಯ ನಾವು ತಗೊಳ್ಳುವಾಗ ಇದು ತುಂಬಾ ಒಂದು ಇಂಪಾರ್ಟೆನ್ಸ್ ಆಗಿದೆ. ಸತ್ಯವೇದ ವಿದ್ಯಾರ್ಥಿಗಳಾಗಿರುವ ನಮಗೆ ಇದು ತುಂಬಾ ಒಂದು ಮುಖ್ಯವಾದ ಒಂದು ಭಾಗ ನಮ್ಮ ಒಂದು ಜೀವನದಲ್ಲಿ ಅಂತ ನಾವು ನೋಡ್ತೀವಿ. ಪ್ರೀತಿಯ ಸಹೋದರ ಸಹೋದರೇ, ಸೊ ನೋಡುವಾಗ ನಾವು ಆ ಯೇಸು ಸ್ವಾಮಿ ಈ ಒಂದು ಭೂಲೋಕದಲ್ಲಿ ಜೀವಿಸುವಾಗ ಆ ಒಂದು ಮೂರುವರೆ ವರ್ಷ ಅವರು ತನ್ನ ಜೀವನವನ್ನ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಆಗಿ ತಂದೆಯ ದೇವ್ರು ಹೆಂಗಿರ್ತಾರನ್ನ ಏನ್ ಮಾಡಿದ್ರು ಅವ್ರ ಮುಖಾಂತರ ನಮ್ಗೆ ತೋರಿಸ್ಕೊಟ್ರು ಅಲ್ವಾ. ಸೊ ನೋಡುವಾಗ ಒಂದು ವರ್ಷದಲ್ಲಿ ನಾವು ನೋಡ್ತೀವಿ ಈಸ್ ಎಕ್ಸಾಕ್ಟ್ ರೆಪ್ರೆಸೆಂಟೇಷನ್ ಆಫ್ ಗಾಡ್ ಅಲ್ವಾ. ಅವ್ರು ತಂದೆಯ ದೇವ್ರು ಹೆಂಗಿದಾರನೋ ಅಲ್ಲಿ ಅಪ್ಪ ಅಲ್ಲಿ ಬಂದು ಶಿಷ್ಯರು ಕೇಳುವಾಗ ನಮ್ ತಂದ ದೇವ್ರನ್ನ ನಮ್ಗೆ ತೋರಿಸಿ ಇಕ್ಕೊಂಡು ನೋಡುವಾಗ ನನ್ನ ನೋಡಿದ್ರೆ ನಿಮ್ ದೇವ್ರನ್ನ ನೋಡಿದ ಹಾಗೆ ಅಂತ ಅವ್ನ ವಚನದ ಮುಖಾಂತರ ನೋಡ್ತೀವಿ. ಸೊ ಯೇಸು ಸ್ವಾಮಿ ಈ ಒಂದು ಮೂರುವರೆ ವರ್ಷ ಈ ಒಂದು ಭೂಲೋಕದಲ್ಲಿ ಅವರು ಜೀವಿಸುವಾಗ ಅನೇಕ ಒಂದು ವಿಷಯಗಳು, ಅನೇಕ ಒಂದು ಪಾಠಗಳನ್ನ ನಮ್ಗೆ ಕಲ್ತ್ಕೊಟ್ರು. ಅನೇಕ ಒಂದು ಅವ್ರ ಜೀವನದಲ್ಲಿ ಅನೇಕ ಒಂದು ವಿಷಯಗಳು ನಡೀತು. ದೇವರ ಚಿತ್ತವನ್ನ ಏನ್ ಮಾಡಿದ್ರು ಅವ್ರು ಹಂಗ ಒಂದೊಂದಾಗಿ ಅವರು ನೆರವೇರಿಸ್ಕೊಂಡು ಬಂದ್ರು ಅಂತ ನಾವು ನೋಡ್ತೀವಿ. ಪ್ರೀತಿಯ ಸಹೋದರ ಸಹೋದರೆ, ಸೊ ಒಂದ್ ಸಮಯದಲ್ಲಿ ನಾವು ಯೇಸು ಸ್ವಾಮಿಯ ಒಂದು ಅವರ ಒಂದು ಜೀವಿಸಿದ ಒಂದು ವಿಷಯಗಳನ್ನ ನಾವು ಧ್ಯಾನಿಸ್ತೀವಿ. ಸೊ ನಾವು ಮುಖ್ಯವಾಗಿ ನೋಡುವಾಗ ದೇವರು ಅನೇಕ ತನ್ನ ಸೇವಿಕರ ಮುಖಾಂತರ, ತನ್ನ ಒಂದು ನಮ್ಮ ಒಂದು ಸಹೋದರ ಮುಖಾಂತರ, ಅನೇಕ ಸಹೋದರ ಮುಖಾಂತರ ಈ ಒಂದು ಕಡೆಯ ದಿನಗಳು, ಯೇಸು ಸ್ವಾಮಿಯ ಒಂದು ಕಡೆಯ ದಿನಗಳು ನೋಡುವಾಗ ಜಸ್ಟ್ ವೀಕ್ ಬಿಫೋರ್ ಹಿಸ್ ಡೆತ್ ಅಲ್ವಾ, ಒಂದು ಕಡೆಯ ಒಂದು ವಾರ ಯೇಸು ಸ್ವಾಮಿಯ ಒಂದು ಶಿಲುಬೆ ಮರಣ ಬರಕ್ ಮುಂಚೆ ಆ ಒಂದು ವಾರದಲ್ಲಿ ನಡೆದಿರುವ ಅನೇಕ ವಿಷಯಗಳನ್ನ ಅನೇಕ ಸಹೋದರರು ತುಂಬಾ ಒಂದು ಬ್ಯೂಟಿಫುಲ್ ಆಗಿ, ತುಂಬಾ ಒಂದು ಆಳದ ಒಂದೊಂದು ಪೊಸಿಷನ್ ಒಂದೊಂದು ವಿಷಯಗಳನ್ನ ಎತ್ಕೊಂಡು ಆಳವಾಗಿ ನಾವು ಅನೇಕ ಪಾಠಗಳನ್ನ ನಾವು ಕೇಳಿದ್ದೀವಿ. ಪ್ರೀತಿಯ ಸಹೋದರ, ಅಮೇಸಿಂಗ್, ತುಂಬಾ ಬ್ಯೂಟಿಫುಲ್ ಆಗಿ ನಾವು ನೋಡ್ತೀವಿ. ದೇವರು ಎಷ್ಟೊಂದು ನಮ್ಮ ಮೇಲೆ ಒಂದು ಆಶೀರ್ವಾದ ಮಾಡಿದಾರೆ ಅಂತ ನೋಡುವಾಗ ಇಂಥ ಒಂದು ಪ್ರಿವಿಲೇಜ್ ನಮ್ಗೆ ನೋಡುವಾಗ ಬರೀ ಕೆಲವ್ರಿಗೆ ಮಾತ್ರ ದೇವರು ಕೊಟ್ಟಿದ್ದಾರೆ ಆ ಒಂದು ಆಶೀರ್ವಾದನ ಇಡೀ ಲೋಕಕ್ಕೆ ಇಲ್ಲ ಅಂತ ನೋಡ್ತೀವಿ. ಪ್ರೀತಿಯ ಸಹೋದರ, ಸೊ ನೋಡುವಾಗ ಆ ಒಂದು ವಾರದಲ್ಲಿ ಏನ್ ನಡೀತದೆ, ಅವರು ಬೆತ್ತನಿಗೆ ಹೋಗ್ತಾರೆ, ಬೆತ್ತನಿಂದ ಅಲ್ಲಿ ಯೆರೂಸಲೇಮ್ ಬರುವ ಒಂದು ವಿಷಯ, ಅಲ್ಲಿ ಒಂದು ನಡೆಯುವ ಕಾರ್ಯಗಳು, ಅದಾದ್ಮೇಲೆ ಅವರು ಒಂದು ಆ ಒಂದು ಕಡೆಯ ಒಂದು ಆ ಒಂದು ಪಸ್ಕದ ಒಂದು ಹಬ್ಬ ಆಚರಿಸುವ ಒಂದು ವಿಷಯ, ಅಲ್ಲಿ ಶಿಷ್ಯರ ಮಧ್ಯದಲ್ಲಿ ಆ ಒಂದು ಕಡೆ ಒಂದು ರಾತ್ರಿ ಭೋಜನ, ಸೊ ಅಲ್ಲಿ ನಡೆಯುವ ಒಂದು ಕೆಲವು ವಿಷಯಗಳು, ಅವ್ರು ಬಂದು ಕಾಲು ತೊಳೆಯುವ ವಿಷಯ, ಅಲ್ಲಿ ಒಂದು ಪಾಠ ಇತ್ತು. ಸೊ ಅದಾದ್ಮೇಲೆ ಮಾನೆ ದಿನ ಅವ್ರು ಬಂದು ಅರೆಸ್ಟ್ ಆಗ್ಬಿಡ್ತಾರೆ, ಗೆತ್ಸಮನಿ ತೋಟೆಯಲ್ಲಿ ಅವ್ರು ಪ್ರಾರ್ಥನೆ ಮಾಡಿ ಆಮೇಲೆ ಅರೆಸ್ಟ್ ಆಗ್ಬಿಡ್ತಾರೆ ಅಂತ ನಾವು ನೋಡ್ತೀವಿ. ಒಂದು ಅವರು ಶಿಲ್ಬೆ ಮರಣ ಒಂದು ವಿಷಯ, ಆಮೇಲೆ ಅವ್ರ ಶಿಲ್ಬೆಯಲ್ಲಿ ಅಲ್ಲಿ ನಡೆದ ಒಂದು ಕಡೆ ವಿಷಯಗಳು, ಕಡೆ ಮಾತುಗಳು ಅವ್ರು ಮಾತಾಡಿದ್ದು, ಅಲ್ಲಿ ನಡೆಯುವ ಒಂದು ಕೆಲವು ವಿಷಯಗಳು ಇದೆಲ್ಲ ನೋಡುವಾಗ ಈ ಒಂದು ವಿಷಯದಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ ಅನೇಕ ವಿಷಯಗಳು ನಾವು ಆಳವಾಗಿ ನಾವು ಧ್ಯಾನಿಸಿದೀವಿ. ಪ್ರೀತಿಯ ಸಹೋದರ, ಅನೇಕ ಸಹೋದರರು ತುಂಬಾ ಬ್ಯೂಟಿಫುಲ್ ಆಗಿ ಅನೇಕ ಪಾಠಗಳನ್ನ ನಾವು ನೋಡ್ತೀವಿ. ಸೊ ಈ ಒಂದು ಸೀಸನ್ ಅಲ್ಲಿ ಮುಖ್ಯವಾಗಿ ನೋಡುವಾಗ ಆ ಒಂದು ಅಲ್ಲಿ ನಡೆಯುವ ಒಂದು ವಿಷಯಗಳನ್ನ ಕುರಿತು ನಾವು ಏನ್ ಮಾಡ್ತೀವಿ ಅಂದ್ರೆ ನಾವು ಧ್ಯಾನಿಸ್ತೀವಿ. ಅದರಲ್ಲಿ ನಾವು ಧ್ಯಾನ ಮಾಡಿ ನಾವು ಕೂಡ ಏನ್ ಮಾಡ್ತೀವಿ ಅಂದ್ರೆ ಆ ಒಂದು ಭಾಗಗಳಾಗಕ್ಕೆ ಅಂದ್ರೆ ಯೇಸುಸ್ವಾಮಿಯೊಂದಿಗೆ ಆ ಒಂದು ರೊಟ್ಟಿ ಮತ್ತೆ ಪಾತ್ರಗಳ ಪಾತ್ರದಲ್ಲಿ ನಾವು ಭಾಗಗಳಾಗಕ್ಕೆ ನಾವು ನಮ್ಮನ್ನ ಏನ್ ಮಾಡ್ತೀವಿ ಅಂದ್ರೆ ಪ್ರಿಪರೇಷನ್ ನಾವು ಮಾಡ್ತೀವಿ. ಸೊ ಅದಕ್ಕೆ ದೇವರು ಒಳ್ಳೆ ಒಂದು ಕೃಪೆ ಕೊಟ್ಟು ಅನೇಕ ಒಂದು ಪಾಠಗಳು ನಮ್ಮ ಮಧ್ಯದಲ್ಲಿ ಹಂಚ್ಕೊಡ್ತಾ ಇದಾರೆ ಅಂತ ನೋಡ್ತೀವಿ. ಪ್ರೀತಿ ಸಹೋದರ, ಸೊ ಇವತ್ತು ಕೂಡ ನಾನು ನೋಡುವಾಗ ಇದಾಕ್ಷಲಾಗಿ ನಮ್ಮ ಸಹೋದರ ಪಾಸ್ಟರ್ ರಜಲ್ ಅವರು ಬರೆದಿರುವ ಒಂದು ರೀಪ್ರಿಂಟ್ ಆರ್ಟಿಕಲ್ ಅಲ್ಲಿ ಒಂದು ಕೆಲವು ವಿಷಯ ನಾನು ಅದ್ರ ವಿಷಯವಾಗಿ ನಾನು ನಿಮ್ಮ ಮಧ್ಯದಲ್ಲಿ ಹಂಚ್ಕೋಬೇಕಂತ ಆಸೆ ಪಡ್ತಾ ಇದ್ದೀನಿ. ಸೊ ಇದು ಒಂದು ನಮ್ಮ ಪಾಸ್ಟರ್ ರಜಲ್ ರೀಪ್ರಿಂಟ್ ಆರ್ಟಿಕಲ್ ಬರೆದಿರುವ ಒಂದು ವಿಷಯ ಇತ್ತು. ಸೊ ನಾನು ಅಷ್ಟೊಂದು ದೊಡ್ಡದಾಗಿ ತಗೊಳ್ಳೋಣ. ನಾವು ಮುಖ್ಯವಾಗಿ ನಾವು ನೋಡುವಾಗ ಯೇಸು ಸ್ವಾಮಿ ಒಂದು ಕಡೆ ವಾರದಲ್ಲಿ ನಡೆದಿರೋ ಎಲ್ಲಾ ವಿಷಯ ನಾವು ಇವತ್ತು ಧ್ಯಾನ ಮಾಡಕ್ ಹೋಗ್ತಾ ಇಲ್ಲ ಅಲ್ಲಿ. ಆದ್ರೆ
ಯೇಸುಸ್ವಾಮಿ ಆ ಒಂದು ರಾತ್ರಿ ಭೋಜನದಲ್ಲಿ ಮುಖ್ಯವಾಗಿರುವ ಒಂದು ಎರಡು ಸಿಂಬಾಲಿಕ್ ಸಿಂಬಲ್ಸ್ ಎರಡು ಸಾಂಕೇತವಾಗಿ ಕೊಟ್ಟಿರೋ ಒಂದು ಮೇನ್ ಸಿಂಬಲ್ಸ್ ಎಂಬ್ಲಮ್ಸ್ ಅಂತ ನೋಡುವಾಗ ಆ ಒಂದು ರೊಟ್ಟಿ ಮತ್ತೆ ಒಂದು ಪಾತ್ರ ಪಾತ್ರೆಯ ಒಂದು ವಿಷಯ ಆ ರಕ್ತ ಅಲ್ವಾ. ಸೊ ಅದರ ಒಂದು ಸಿಗ್ನಿಫಿಕೆನ್ಸ್ ಅಂದ್ರೆ ನಾವು ಆ ಒಂದು ನಮ್ಮ ಕರ್ತನ ಒಂದು ಮಾಂಸ ಹೇಳುವಾಗ ಸತ್ಯದ ಪ್ರಕಾರ ನೋಡುವಾಗ ಕರ್ತನ ಮಾಂಸ ಮತ್ತು ರಕ್ತ ಅಲ್ವಾ, ಆ ಒಂದು ಕುಡಿಯೋ ನಾವು ಅದರಲ್ಲಿ ಪಾಲು ತಗೊಳ್ಳುವ ಒಂದು ಸಿಗ್ನಿಫಿಕೆನ್ಸ್ ನ ಏನ್ ಮಾಡ್ತೀವಿ ಅಂದ್ರೆ ನಾವು ಇವತ್ತು ನೋಡೋಣ ಪ್ರೀತಿಯ ಸೋದರ. ಕೆಲವು ವಿಷಯಗಳು ನಾವು ಅನೇಕ ವಿಷಯಗಳು ಆಡಿ ನೋಡಿದೀವಿ, ಕೇಳಿರ್ತೀವಿ, ಕೆಲವು ವಿಷಯಗಳು ರಿಪೀಟ್ ಆಗುತ್ತೆ. ಅದು ಕೆಲವು ವಿಷಯಗಳು ನೋಡುವಾಗ ತುಂಬಾ ಬ್ಯೂಟಿಫುಲ್ ಆಗಿ ನಮ್ಮ ಪಾಸ್ಟರ್ ರಜಿಲ್ ಅವರು ತುಂಬಾ ಒಂದು ಏನ್ ಹೇಳುವಾಗ ತುಂಬಾ ಒಂದು ಬ್ರೀಫ್ ಆಗಿ ಕೆಲವು ವಿಷಯಗಳನ್ನ ಅಲ್ಲಿ ಟಚ್ ಮಾಡಿದ್ದಾರೆ ಅಂತ ನೋಡ್ತೀವಿ. ಅನೇಕ ಆಂಗಲ್ ಅಲ್ಲಿ ಅನೇಕ ಸಹೋದರು ಮಾತಾಡಿದ್ದಾರೆ. ಸೊ ಇಲ್ಲಿ ಕೂಡ ಪಾಸ್ಟರ್ ರಜಿಲ್ ಅವರು ಅವರ ಒಂದು ಆಂಗಲ್ ಅಲ್ಲಿ ಕೂಡ ಒಂದ್ ಕೆಲವು ವಿಷಯಗಳನ್ನ ಇಲ್ಲಿ ಅವ್ರು ಬರೆದಿದ್ದಾರೆ. ಸೊ ಅದನ್ನ ನಾವು ಧ್ಯಾನ ಮಾಡೋಣ ಪ್ರೀತಿಯ ಸಹೋದರ ಸಹೋದರ. ಸೊ ಇವತ್ತು ಆರಿಸಿಕೊಂಡಿರುವ ವೇದ ವಾಕ್ಯ ನಾವು ನೋಡುವಾಗ ಯವನನ ಬರೆದ ಸುವಾರ್ತೆ 6:53. ಸೊ ಅಲ್ಲಿ ನೋಡುವ ಒಂದು ವಿಷಯಗಳು, ಸೊ ನಮ್ಗೆಲ್ಲ ಅನೇಕ ಸತಿ ನಾವು 6 ಓದಿದ್ದೀವಿ, ಅಲ್ಲಿ ನಡೆಯುವ ಒಂದು ವಿಷಯಗಳು ನಾವು ನೋಡುವಾಗ, ಸೊ ಅಲ್ಲಿ ತುಂಬಾ ಒಂದು ಕಠಿಣವಾದ ಒಂದು ವಿಷಯನ ಅಲ್ಲಿ ಯೇಸುಸ್ವಾಮಿ ಹೇಳುವಾಗ, ನೀವು ನನ್ನ ಒಂದು ಮಾಂಸವನ್ನು ನೀವು ತಿನ್ಬೇಕು, ನನ್ನ ಒಂದು ರಕ್ತವನ್ನು ಏನ್ ಮಾಡಿ ನೀವು ಕುಡಿದ್ರೆ ಮಾತ್ರ ನಿಮ್ಗೆ ನಿತ್ಯ ಜೀವ ನಿಮಗೆ ಜೀವ ಸಿಗುತ್ತೆ ಅಂತ ಹೇಳುವಾಗ, ಇದು ಬಂದು ಈ ಒಂದು ಚಾಪ್ಟರ್ ನೋಡುವಾಗ ನಮ್ಮ ಕರ್ತನು ಯಾರು ಮುಖ್ಯವಾಗಿ ಅಡ್ರೆಸ್ ಮಾಡ್ತಾರೆ ನೋಡುವಾಗ, ಆ ಯಹೂದಿಯ ಮಕ್ಕಳ ಮಧ್ಯದಲ್ಲಿ ಅಡ್ರೆಸ್ಸಿಂಗ್ ಟು ದ ಜೂಯಿಷ್ ಪೀಪಲ್ ಅಲ್ವಾ, ಯಹೂದಿಯ ಜನರ ಮಕ್ಕಳ ಅಲ್ಲಿ ಅಡ್ರೆಸ್ ಮಾಡ್ತಾ ಇದ್ದಾರೆ ನೋಡ್ತೀವಿ. ಫಸ್ಟ್ ಆಫ್ ಆಲ್ ಅವ್ರಿಗೆ ಅಂತ ನೋಡುವಾಗ ಕರ್ತನ ಮೇಲೆ ನಂಬಿಕೆನು ಇರ್ಲಿಲ್ಲ. ಆದ್ರೆ ಅವ್ರು ಏನ್ ಮಾಡ್ತಾರೆ ನೋಡುವಾಗ, ಅವರು ಕರ್ತನ ವಿರುದ್ಧವಾಗಿ ಏನ್ ಮಾಡ್ತಾ ಇದ್ರು, ಗುಣಗುಡ್ತಾ ಇದ್ರು. ಯಾಕೆ ಗುಣಗುಡಿದ್ರು ಅಂತ ನೋಡುವಾಗ, ಯೇಸುಸ್ವಾಮಿ ಏನ್ ವಿಷಯ ಹೇಳಿದ್ರು ನೋಡುವಾಗ, ಪರಲೋಕದಿಂದ ಬಂದಿರುವ ಆ ನಿಜವಾದ ರೊಟ್ಟಿ ನಾನು ಎಂಬ ವಿಷಯ ಹೇಳುವಾಗ ಅವರು ಅಲ್ಲಿ ಏನ್ ಚರ್ಚೆ ಆಗುತ್ತೆ ಅಂತ ಒಂದು ವಚನ ಓದ ನೋಡಿ ಅಲ್ಲೇ, ಯೌವನ ಬರೆದ ಸುವಾರ್ತೆ 6:41. ಯಹೂದ್ಯರು ಆತನ ವಿಷಯವಾಗಿ ಗುಣಗುಡಿದರು, ಒಬ್ರು ಹೋದ್ರಿ ಸಿಸ್ಟರ್ ಓದಿ. ಆತನು ಪರಲೋಕದಿಂದ ಇಳಿದು ಬಂದ ರೊಟ್ಟಿ ನಾನೇ ಎಂದು ಹೇಳಿದ್ದಕ್ಕೆ ಯಹೂದ್ಯರು ಆತನ ವಿಷಯವಾಗಿ ಗುಣಿಗುಟ್ಟಿ, ಇವನು ಯೋಸೇಫನ ಮಗನಾದ ಯೇಸು ಅಲ್ಲವೇ. ನೋಡುವಾಗ ಅಲ್ಲಿ ಏನ್ ಮಾಡ್ತಾರೆ ನೋಡುವಾಗ, ಯೇಸು ಸ್ವಾಮಿ ಹೇಳ್ತಾರೆ ಆ ಪರಲೋಕದಿಂದ ಇಳಿದು ಬಂದಿರುವ ರೊಟ್ಟಿ ನಾನೇ ಅಂತ ಹೇಳುವಾಗ ಅವರಲ್ಲಿ ನೋಡಿ ಅವ್ರ ಥಿಂಕಿಂಗ್ ಹೆಂಗಿದೆ ಅಂತ ನೋಡುವಾಗ, ಅವ್ರ ಸಣ್ಣ ಏನು ಇವರು ಯೋಸೆಫ್ ಮತ್ತೆ ಮೇರಿ, ನಮ್ಗೆ ಗೊತ್ತಿರುವ ಯೋಸೆಫ್ ಮತ್ತೆ ಮೇರಿ ಮಗನ್ ತಾನೆ ಇವರು, ಇವರು ಏನ್ ಹೇಳ್ತಾರೆ ಏನ್ ಪರಲೋಕದಿಂದ ಹೆಂಗ್ ಬಂದ್ರು ಅಂತ ಏನಾಗ್ತದೆ ಅವ್ರಲ್ಲಿ ಗುಣಗುಟ್ಟು ಮಾಡೋ ಒಂದು ವಿಷಯ ನೋಡ್ತೀವಿ ಅಲ್ವಾ. ಸೊ ಆದ್ರೆ ನಾವು ನೋಡುವಾಗ ಅಲ್ಲಿ ನಾವು ಅದೇ 6:54-56 ನೋಡುವಾಗ ಯೇಸುಸ್ವಾಮಿ ಎಕ್ಸ್ಪ್ರೆಸ್ ಮಾಡುವ ಏನ್ ವಿಷಯ ನೋಡುವಾಗ, ಹೀಟ್ ದ ಫ್ಲೆಶ್ ಅಂಡ್ ಡ್ರಿಂಕ್ ದ ಬ್ಲಡ್ ಅಲ್ವಾ, ಆ ಮಾಂಸವನ್ನು ತಿನ್ನಿರಿ ಆ ರಕ್ತವನ್ನು ಕುಡಿಯಿರಿ ಅಂತ ಹೇಳುವಾಗ ಅದು ತುಂಬಾ ಆಳವಾದ ಒಂದು ಆತ್ಮಿಕವಾದ ಒಂದು ವಿಷಯ ಇದೆ ಅಂತ ನಾವು ನೋಡ್ತೀವಿ. ಯಾಕಂದ್ರೆ ನೋಡುವಾಗ ಅದೇ ಹೇಳ್ತಾರೆ ಇದು ಯಾರ ಮತ್ತೆ ಕೊಡಲ್ಪಡ್ತು ನೋಡುವಾಗ, ಇಸ್ರೇಲ್ ಜನರ ಮಾತ್ರ ಏನಾಗಿದೆ ಅದು ಅಲ್ಲಿ ಕೊಡಲ್ಪಟ್ಟಿದೆ ಅಂತ ನಾವು ಏನ್ ಮಾಡ್ತೀವಿ ಅಂದ್ರೆ ನಾವು ನೋಡ್ತೀವಿ ಪ್ರೀತಿಯ ಸಹೋದರೆ. ಬೇಕಂದ್ರೆ ವಚನ ಕೂಡ ಓದ್ಬಿಡೋಣ ಸಿಸ್ಟರ್, 54-56. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಮತ್ತು ನಾನು ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸುವೆನು. ಯಾಕೆಂದರೆ ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರುತ್ತಾನೆ, ನಾನು ಅವನಲ್ಲಿ ಇರುತ್ತೇನೆ. ನೋಡುವಾಗ ಇಲ್ಲಿ ಎರಡು ವಿಷಯನ ನಮ್ಮ ಕರ್ತನಾದ ಯೇಸುಸ್ವಾಮಿ ಮಾತಾಡ್ತಾರೆ. ಒಂದು ಅವರ ಒಂದು ಮಾಂಸವನ್ನು ತಿನ್ನುವ ವಿಷಯ, ನೆಕ್ಸ್ಟ್ ಬಂದು ಆ ರಕ್ತವನ್ನು ಕುಡಿಯೋ ಒಂದು ವಿಷಯದ ಬಗ್ಗೆ ಏನ್ ಮಾಡ್ತಿದ್ದಾರೆ ಇಲ್ಲಿ ಹೇಳ್ತಾ ಇದಾರೆ. ನೋಡ್ಬೇಕಂದ್ರೆ ನೋಡಿ ಇದ್ ಏನಾಗುತ್ತೆ ಅಂದ್ರೆ, ಅವ್ರು ಈ ತರ ವಿಷಯ ಹೇಳ್ತಾ ಹೇಳುವಾಗ ಈ ಯಹೂದಿ ಜನರಿಗೆ ಹೆಂಗು ಎಷ್ಟೊಂದು ಕೋಪ ಬಂದ್ಬಿಡುತ್ತಂದ್ರೆ, ಫಸ್ಟ್ ಆಫ್ ಆಲ್ ಅವರ ಒಂದು ಧರ್ಮಶಾಸ್ತ್ರ ಏನ್ ಕೊಡಲ್ಪಟ್ಟಿದೆ ಅಂತ ನೋಡುವಾಗ ಅವ್ರ ರಕ್ತನ ಏನ್ ಮಾಡಂಗಿಲ್ಲ, ಅವ್ರ ರಕ್ತನ ಕೊಂಡ್ಕೊಂಡಂಗೆ ಇಲ್ಲ ರೀ. ಯಾಕಂದ್ರೆ ಧರ್ಮಶಾಸ್ತ್ರದ ಪ್ರಕಾರ ಅವ್ರ ರಕ್ತ ಕೊಟ್ಟು ಹೆಂಗೆ ಈ ಒಂದು ಹಂಗಂದ್ರೆ ಇವ್ರು ಧರ್ಮಶಾಸ್ತ್ರದ ವಿರುದ್ಧವಾಗಿ ಏನ್ ಮಾಡ್ತಾ ಇದಾರೆ, ನಮ್ಗೆ ಬೋಧನೆ ಮಾಡ್ತಾ ಇದಾರೆ ಅಂತ ಅದ್ರ ಅನೇಕ ವಿಷಯಗಳಲ್ಲಿ ಆಗುವ ಒಂದು ವಿಷಯ ನಾವು ನೋಡ್ತೀವಿ, ಅನೇಕ ನಾವು ಓದಿದ್ವಿ. ಆಮೇಲೆ ಮುಖ್ಯವಾಗಿ ಇಲ್ಲಿ ಯೇಸುಸ್ವಾಮಿ ಏನ್ ಹೈಲೈಟ್ ಮಾಡ್ತಾರೆ ಅಂದ್ರೆ 63ನೇ ವಚನದಲ್ಲಿ ನೋಡುವಾಗ ಅವ್ರು ಹೇಳ್ತಾರೆ ಆತ್ಮನೇ ಏನಾಗುತ್ತೆ ನಮ್ಗೆ ಜೀವ ಕೊಡುತ್ತೆ ಹೊರತು ನಮ್ಗೆ ಈ ಒಂದು ಮಾಂಸ ಏನ್ ಮಾಡಲ್ಲ ಅದು ಯಾವ್ದಕ್ಕೂ ಪ್ರಯೋಜನ ಇಲ್ಲ. ಅದೇ ಹೇಳ್ತಾರೆ ನಾನು ಮಾತಾಡೋ ಇವಾಗ ನಾವು ಓದಿದ್ವಿ ನೋಡಿ ಪ್ರಿವಿಯಸ್ ಆಗಿರೋ ವರ್ಸಸ್ ಎಲ್ಲ ಓದಿದ್ವಲ್ಲ, ಅವ್ರು ಏನ್ ಹೇಳ್ತಾರೆ ದ ವರ್ಡ್ಸ್ ಐ ಹ್ಯಾವ್ ಸ್ಪೋಕನ್ ಟು ಯು ಆರ್ ಸ್ಪಿರಿಟ್
ಸೊ ಅವರು ಆತ್ಮಿಕವಾದ ರೀತಿಯಲ್ಲಿ ಅವ್ರು ಏನ್ ಮಾಡಿದ್ರು ಅವರು ಯೇಸು ಸ್ವಾಮಿ ಅದು ಆತ್ಮಿಕವಾದ ಒಂದು ಅರ್ಥ ಇರುವ ಒಂದು ವಿಷಯ ಹೇಳಿದ್ರು ಹೊರತು ಅವ್ರು ಲಿಟ್ರಲ್ ಆಗಿರುವ ಒಂದು ಮಾಂಸ ಮತ್ತೆ ರಕ್ತದ ಬಗ್ಗೆ ಏನ್ ಮಾಡ್ತಾ ಇಲ್ಲ ಅಲ್ಲಿ ಅವರು ಹೇಳಿಲ್ಲ ಅಂತ ನೋಡ್ತಿರ್ತೇವೆ ಸರ್ ಅಲ್ವಾ ಸೊ ನೋಡುವಾಗ ಅಲ್ಲಿ ಎರಡು ವಿಷಯ ನೋಡುವಾಗ ನನ್ನ ಮಾಂಸವನ್ನು ತಿನ್ನಿರಿ ರಕ್ತವನ್ನು ಕುಡಿಯಿರಿ ಅಂತ ಹೇಳುದು ನಾವು ನೋಡುವಾಗ ಇದು ಇವತ್ತು ಕೂಡ ಏನಾಗಿದೆ ಅದು ಇವತ್ತು ಕೂಡ ಒಂದು ಸತ್ಯವಾಗಿ ಮಾಯೂರ ಒಂದು ಮಾತಾಗಿದೆ ಅಂತ ನೋಡ್ತೀವಿ ಯಾಕಂದ್ರೆ ನೋಡುವಾಗ ಇಡೀ ಲೋಕ ನೋಡುವಾಗ ಬರುವ ಒಂದು ಕಾಲದಲ್ಲಿ ಅಂದ್ರೆ ಆ ಒಂದು ಥೌಸಂಡ್ ಇಯರ್ಸ್ ಮಿಲಿನಿಯಂ ಕಿಂಗ್ಡಮ್ ಅಲ್ವಾ ಆ ಒಂದು ಮಿಲಿನಿಯನ್ ಏಜ್ ಅಲ್ಲಿ ಏನಾಗ್ತದೆ ನೋಡುವಾಗ ಯೇಸು ಸ್ವಾಮಿ ಯುಕಾಂತ ನೋಡುವಾಗ ಈ ಒಂದು ಆ ಒಂದು ಯೇಸು ಸ್ವಾಮಿಲಿ ಆ ಒಂದು ಮಾಂಸದಲ್ಲಿ ಪಾಲ ತಗೊಳ್ಳುವ ಒಂದು ಆಪ್ಷನ್ ಏನಾಗುತ್ತೆ ಅವ್ರಿಗೆ ಅವ್ರಿಗೆ ಆ ಒಂದು ಬ್ಲೆಸ್ಸಿಂಗ್ ಬರುತ್ತೆ ಹೆಂಗಂತ ನೋಡುವಾಗ ಥ್ರೂ ರಾನ್ಸಮ್ ಸ್ಯಾಕ್ರಿಫೈಸ್ ಆ ಮೆರಿಟ್ ಅದಕ್ಕೆ ನೋಡುವಾಗ ಅದೇ ಹೇಳ್ತಾರೆ ಪಾಸ್ಟರ್ ರಸಲ್ ಬರೆಯುವಾಗ ಹೇಳ್ತಾರೆ ವೆನ್ ಡೀಲ್ ವಿತ್ ದ ನೆಕ್ಸ್ಟ್ ಸ್ಟೇಜ್ ದ ವರ್ಲ್ಡ್ ಬೈ ಜೀಸಸ್ ವಿಲ್ ಇಂಡೀಡ್ ಹ್ಯಾವ್ ದ ಆಪರ್ಚುನಿಟಿ ಟು ಈಟ್ ಆಫ್ ಹಿಸ್ ಫ್ಲೆಶ್ ಅಲ್ವಾ ಸೊ ಅಪ್ರೋಪ್ರಿಯೇಟ್ ದ ಮೆರಿಟ್ಸ್ ಆಫ್ ಹಿಸ್ ಸ್ಯಾಕ್ರಿಫೈಸ್ ಅಲ್ವಾ ಸೊ ಅವರು ಮಾಡುವ ಒಂದು ಆ ಒಂದು ಯಜ್ಞದ ಒಂದು ಬಲಿಯ ಮುಖಾಂತರ ಇಡೀ ಲೋಕಕ್ಕೆ ಆ ಒಂದು ಆಶೀರ್ವಾದ ಬರುವ ಒಂದು ವಿಷಯ ಅಂದ್ರೆ ಅವರು ಅದರಲ್ಲಿ ಪಾಲು ತಗೊಳ್ಳುವ ವಿಷಯ ಆ ಮಾಂಸದಲ್ಲಿ ಅವಳು ಪಾಲು ತಗೊಳ್ಳುವ ಒಂದು ವಿಷಯ ಅವ್ರಿಗೂ ಆ ಒಂದು ಬ್ಲೆಸ್ಸಿಂಗ್ ಸಿಗೋ ಒಂದು ವಿಷಯದ ಬಗ್ಗೆ ಹೇಳ್ತಾರೆ ಬಟ್ ಏನಂತ ಬರೀತಾರೆ ಅಂದ್ರೆ ಬಟ್ ದೇ ವಿಲ್ ಹ್ಯಾವ್ ನೋ ಆಪರ್ಚುನಿಟಿ ಇನ್ ಶೇರಿಂಗ್ ದ ಕಪ್ ಅಲ್ವಾ ಸೊ ಆದ್ರೆ ಅವ್ರ ಲೋಕಕ್ಕೆ ಆದ್ರೆ ಅವ್ರು ಮಾಂಸದಲ್ಲೇ ಅವ್ರಿಗೆ ಆ ಒಂದು ಆಶೀರ್ವಾದ ಪಡ್ಕೋಬಹುದು ಮಾಂಸದಿಂದ ಆಶೀರ್ವಾದ ಪಡ್ಕೋಬಹುದು ಆದ್ರೆ ಆ ಒಂದು ಪಾತ್ರೆಯಲ್ಲಿ ಭಾಗಿಗಳಾಗಕ್ಕೆ ಅವ್ರಿಗೆ ಚಾನ್ಸ್ ಇಲ್ಲ ಅವ್ರಿಗೆ ಆ ಒಂದು ಆಪರ್ಚುನಿಟಿನ ಅವ್ರಿಗೆ ಇರೋದಿಲ್ಲ ಅಂತ ನಾವು ನೋಡ್ತೀವಿ ಆದ್ರೆ ಆ ರಕ್ತವನ್ನು ಕುಡಿಯಕ್ಕೆ ಒಂದು ಆಪರ್ಚುನಿಟಿ ಏನಾಗಲ್ವಂತೆ ಅವ್ರಿಗೆ ಇರೋದಿಲ್ಲ ಅಂತ ಅಲ್ಲಿ ಬರೀತಾರೆ ಬ್ರದರ್ ಸೊ ಇಟ್ ಇಸ್ ವೆರಿ ಕ್ಲಿಯರ್ ಅಲ್ವಾ ನಮ್ಗೂ ದೇವರ ಏನ್ ಮಾಡಿದಾರೆ ಅಂದ್ರೆ ಆತರ ಒಂದು ಆಳವಾದ ವಿಷಯನ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಅಂತ ನೋಡ್ತೀವಿ ಸೊ ನೆಕ್ಸ್ಟ್ ನೋಡುವಾಗ ಈ ಪಾತ್ರೆ ಅಂತ ತಗೊಳ್ಳುವಾಗ ಸಾಂಕೇತಿಕವಾಗಿ ಅಂದ್ರೆ ಸಿಂಬಾಲಿಕಲ್ ಆಗಿ ಈ ಕಪ್ ಈ ಒಂದು ಪಾತ್ರೆ ಏನ್ ಸೂಚಿಸ್ತದೆ ನೋಡುವಾಗ ಇಸ್ ಸ್ಯಾಕ್ರಿಫಿಷಿಯಲ್ ಲೈಫ್ ಅವರು ತನ್ನ ಒಂದು ಜೀವನ ಸ್ಯಾಕ್ರಿಫೈಸ್ ಅದೇ ಹೇಳ್ತಾರೆ ಇಟ್ ರೆಪ್ರೆಸೆಂಟ್ಸ್ ದ ಸಫರಿಂಗ್ಸ್ ಆಫ್ ಕ್ರೈಸ್ಟ್ ಅವರು ತನ್ನ ಜೀವನದಲ್ಲಿ ಅನೇಕ ಕಷ್ಟ ಬಾಧೆಗಳನ್ನ ಏನ್ ಮಾಡಿದ್ರಂತೆ ಅವರು ಅನುಸ ದೇವರ ಒಂದು ಚಿತ್ತವನ್ನು ಮಾಡಕ್ಕೆ ಅಂತ ನೋಡುವಾಗ ಅವರು ತನ್ನ ಜೀವನವನ್ನು ಏನ್ ಮಾಡಿದ್ರು ಅವರು ಸ್ಯಾಕ್ರಿಫೈಸ್ ಮಾಡುವ ಒಂದು ವಿಷಯ ನೋಡ್ತೀವಿ ಸಫರಿಂಗ್ಸ್ ಆಫ್ ಕ್ರೈಸ್ಟ್ ಏನ್ ಮಾಡ್ತೀವಿ ಇಟ್ ಇಸ್ ರೆಪ್ರೆಸೆಂಟ್ ಇನ್ ದ ಕಪ್ ಅಂತ ನೋಡ್ತೀವಿ ಪ್ರೀತಿಯ ಸಹೋದರ ಸಹೋದರ ಸೊ ಯೇಸು ನಮ್ಮ ಕರ್ತನಾದ ಒಂದು ಅವರು ಹೇಳಿರೋ ಒಂದು ಮಾತು ಏನ್ ಇಂಪ್ಲೈ ಆಗುತ್ತೆ ಅಂತ ನೋಡುವಾಗ ಆ ಈ ಒಂದು ವಿಶೇಷ ಯುಗದಲ್ಲಿ ಈ ಒಂದು ಗಾಸ್ಪಲ್ ಏಜ್ ಅಲ್ಲಿ ನಾವು ಅವರ ಒಂದು ಪ್ರಪೋಸಿಷನ್ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಅಲ್ವಾ ನಾವು ನಮ್ಗೆ ಕೊಟ್ಟಿರುವ ಒಂದು ಪ್ರಪೋಸಿಷನ್ ಯೇಸು ಸ್ವಾಮಿ ಕೊಟ್ಟಿರುವ ಒಂದು ವಿಷಯ ನಾವು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಅದನ್ನ ನಾವು ಒಪ್ಪಿಸ್ಕೊಂಡ್ರೆ ನಮ್ಗೆ ಏನ್ ಸಿಗುತ್ತಂತೆ ನಮ್ಗೆ ಜೀವ ಸಿಗುತ್ತೆ ಅಂತ ಹೇಳ್ತಾರೆ ಅಲ್ವಾ ಸೊ ಜೀವ ಅಂದ್ರೆ ಬರೀ ಜೀವ ಅಲ್ಲ ರೀ ಅದೇ ಹೇಳ್ತಾರೆ ಯು ವಿಲ್ ಹ್ಯಾವ್ ಇಟ್ ಮೋರ್ ಅಬಂಡೆಂಟ್ಲಿ ದೆನ್ ಮ್ಯಾನ್ ಹ್ಯಾಡ್ ಎವರ್ ಹ್ಯಾಡ್ ಇಟ್ ಅಂತ ಸೊ ಏನ್ ಅಂತ ನೋಡುವಾಗ ದ ಲೈಫ್ ಇನ್ ಯು ಅದೇ ಹೇಳ್ತಾರೆ ನೋಡುವಾಗ ತನ್ನ ತಾನಲ್ಲಿ ಜೀವ ಇರೋ ಒಂದು ವಿಷಯ ದೈವಿಕವಾದ ಒಂದು ಸ್ವಭಾವ ರೀ ಇವಾಗ ನಮ್ ತಂದೆ ದೇವರ ಹತ್ರ ಇದೆ ಮತ್ತೆ ಯೇಸು ಸ್ವಾಮಿ ಹತ್ರ ಏನ್ ಮಾಡಿದ್ದಾರೆ ಅದು ಕೊಡಲ್ಪಟ್ಟಿದೆ ರೀ ಸೊ ವಿ ನೋಡುವಾಗ ಲೈಫ್ ಇನ್ ಯು ಅಂತ ಹೇಳುವಾಗ ವಿ ಡೋಂಟ್ ಹ್ಯಾವ್ ಟು ಡಿಪೆಂಡ್ ಆನ್ ಈ ಸೋರ್ಸ್ ನಾ ಯಾವ್ದನ್ನು ಡಿಪೆಂಡ್ ಆಗ ಇವಾಗ ನೋಡಿ ಇವಾಗ ಲೋಕದಲ್ಲಿ ಕೂಡ ನಾವು ಜೀವಿಸ್ಬೇಕಂದ್ರೆ ನಾವು ಈ ಒಂದು ಮಾಂಸದ ನಾವು ಜೀವಿಸ್ಬೇಕಂದ್ರೆ ಆಹಾರ ಇದ್ರೆ ಮತ್ತೆ ಏನ್ ಮಾಡೋಕ್ಕಾಗುತ್ತೆ ಸೊ ವಿ ಆರ್ ಡಿಪೆಂಡಿಂಗ್ ಆನ್ ದ ಫುಡ್ ಅಲ್ವಾ ನಮ್ಮ ಒಂದು ನಾವು ಆಹಾರದ ಮೇಲೆ ನಾವು ಏನ್ ಆಹಾರ ತಿಂದ್ರೆ ಮಾತ್ರ ಏನ್ ಮಾಡೋಕ್ಕಾಗುತ್ತೆ ಇಲ್ಲಿ ಜೀವಿಸಕ್ಕಾಗುತ್ತೆ ಶಾರೀರಿಕ ರೂಪದಲ್ಲಿ ನಾವು ತಗೊಂಡ್ರೆ ಆಹಾರ ತಿಂದ್ರೆ ಮಾತ್ರ ಏನಾಗುತ್ತೆ ನಾವು ಜೀವಿಸಕ್ಕಾಗುತ್ತೆ ಆದ್ರೆ ತಂದೆಯ ದೇವರು ಮತ್ತೆ ಯೇಸು ಸ್ವಾಮಿಗೆ ಇರುವ ಒಂದು ವಿಷಯ ನೋಡುವಾಗ ಆ ಒಂದು ಡಿವೈನ್ ನೇಚರ್ ಆ ಒಂದು ಇಮ್ಮಾರ್ಟಾಲಿಟಿ ಅಂತ ನೋಡುವಾಗ ಎಂತ ಒಂದು ಲೈಫ್ ಸಿಗುತ್ತೆ ಅಂತ ನೋಡುವಾಗ ಲೈಫ್ ಇನ್ ಹಿಮ್ಸೆಲ್ಫ್ ತನ್ನ ತಾನಲ್ಲಿ ಇರುವ ಒಂದು ಜೀವ ಸೊ ಯಾವ ಒಂದು ಸೋರ್ಸ್ ಅಲ್ಲಿ ಏನ್ ಮಾಡೋ ಡಿಪೆಂಡ್ ಮಾಡಕ್ಕೆ ಅವ್ರಿಗೆ ಅವಶ್ಯಕತೆ ಇಲ್ಲ ಸೊ ಅಂತ ಒಂದು ಜೀವನ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ವಿಶೇಷ ಯುಗದಲ್ಲಿ ಯಾರೆಲ್ಲ ನಾವು ಅದನ್ನ ನಾವು ಅಕ್ಸೆಪ್ಟ್ ಮಾಡ್ತಿರೋ ಅವ್ರಿಗೆ ಇಂತ ಒಂದು ಜೀವ ಒಂದು ಕೊಡೋ ಒಂದು ವಿಷಯ ಏನ್ ಮಾಡ್ತೀವಿ ನಾವು ಸತ್ಯವೇದದಲ್ಲಿ ನಾವು ನೋಡ್ತೀವಿ ಪ್ರೀತಿಯ ಸಹೋದರರೇ ಸೊ ಇದು ಒಂದು ಆಂಗಲ್ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಕೆಲವು ವಿಷಯಗಳನ್ನ ಅಲ್ಲಿ ಪಾಸ್ ರಿಸಲ್ಟ್ ಟಚ್ ಮಾಡ್ತಾರೆ ನೆಕ್ಸ್ಟ್ ನೋಡುವಾಗ ಇನ್ನೊಂದು ಏನ್ ಹೇಳಕ್ ಬರ್ತಾರೆ ನೋಡುವಾಗ ಈ ರೊಟ್ಟಿ ಬ್ರೆಡ್ ಇದೆಯಲ್ಲ ಈ ರೊಟ್ಟಿ ಬಂದು ಸಾಂಕೇತಿಕವಾಗಿ ಯಾರು ಸೂಚನೆ ನೋಡುವಾಗ ಲಾರ್ಡ್ಸ್ ಫ್ಲೆಶ್ ನಮ್ಮ ಕರ್ತನ ಒಂದು ಮಾಂಸನ ಸೂಚನೆ ಮಾಡ್ತದೆ ನೆಕ್ಸ್ಟ್ ನೋಡುವಾಗ ವೈನ್ ಆ ಒಂದು ದ್ರಾಕ್ಷಾರಸ ಅಲ್ವಾ ಅದು ಸಾಂಕೇತಿಕ ರೂಪದಲ್ಲಿ ಏನ್ ಸೂಚನೆ ನೋಡುವಾಗ ಅಲ್ಲಿ ಏನ್ ಸಾಂಕೇತಿಕ ರೂಪ ಏನ್ ಸೂಚಿಸ್ತಾರೆ ನೋಡುವಾಗ ಅವರ ಒಂದು ರಕ್ತ ಅಲ್ವಾ ಸೊ ಲಾರ್ಡ್ಸ್ ಫ್ಲೆಶ್ ಮತ್ತೆ ಬ್ಲಡ್ ಇದೆರಡು ವಿಷಯ ಇದೆ ಸೊ ಸಭೆ ಅವ್ರು ಏನ್ ಮಾಡ್ತಾರೆ ನೋಡುವಾಗ ಸಭೆಯವರು ನಾವು ಆ ಒಂದು ಕರ್ತನ ಒಂದು ಶಾರೀರಿಕದಲ್ಲಿ ನಾವು ಒಬ್ಬೊಬ್ರು ಅಂಗಗಳು ಆಗ್ಬೇಕಂದ್ರೆ ಆ ಒಂದು ಗ್ಲೋರಿಫೈಡ್ ಬಾಡಿಯಲ್ಲಿ ಮಗಿಮೆಯುಳ್ಳ ಆ ಒಂದು ಶರೀರದಲ್ಲಿ ಒಂದೊಂದು ಅಂಗಗಳ ಆಗ್ಬೇಕಂತ ನಾವು ಅಕ್ಸೆಪ್ಟ್ ಮಾಡಿದಾಗ ನಾವು ಅಕ್ಸೆಪ್ಟ್ ಮಾಡ್ಬೇಕಂದ್ರೆ ಅವಾಗ ಏನ್ ಮಾಡ್ಬೇಕಂದ್ರೆ ನಾವು ಎರಡರಲ್ಲೂ ಭಾಗವಹಿಸ್ಬೇಕು ಅಂದ್ರೆ ಆ ರೊಟ್ಟಿ ಮತ್ತೆ
ಒಂದು ಪಾತ್ರೆ ಅಂತರಾಕ್ಷರಸದಲ್ಲಿ ಏನ್ ಮಾಡ್ಕಂತೆ ಎರಡರಲ್ಲೂ ನಾವು ಏನ್ ಮಾಡ್ಕಂತೆ ನಾವು ಭಾಗವಹಿಸಬೇಕು ಅನ್ನೋ ವಿಷಯ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ದ ಮಸ್ಟ್ ಶೇರ್ ಇನ್ ಬೋತ್ ಆಫ್ ದೀಸ್ ಬೈ ಪಾರ್ಟಿಸಿಪೇಷನ್ ಪಾರ್ಟಿಸಿಪೇಟ್ ಮಾಡ್ಬೇಕಂತ ನಾವು ಅದ್ರಲ್ಲಿ ಅದ್ರಲ್ಲಿ ನಾವು ಏನ್ ನಾವು ಅಂಗಗಳು ಆ ಒಂದು ಪಾಲ್ನ ನಾವು ಏನ್ ಮಾಡ್ಕಂತ ನಾವು ಅದರಲ್ಲಿ ನಾವು ಪಾಲುಗಳ ಆಗ್ಬೇಕು ಅಂತ ಅಲ್ಲಿ ಹೇಳುದು ನಾವು ನೋಡ್ತೀವಿ ಒಂದ್ ಕಡೆ ಬರೀತಾರೆ ಅಲ್ವಾ. ಸೊ ದ ಲೋಫ್ ಅಲ್ವಾ ಒಂದು ಬ್ರೆಡ್ ಇದೆಯಲ್ಲ ಒಂದು ರೊಟ್ಟಿ ಆ ಒಂದು ಲೋಫ್ ನೋಡುವಾಗ ಅಪೊಸ್ತಲ್ ಪೌಲನು ಒಂದ್ ಕಡೆ ಎಷ್ಟು ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದ್ರೆ ವಚನ ಓದ ನೋಡಿ ಒಂದು ಕೊರಿಂಥ 10:16 ವಚನ ಓದಿ ಸಿಸ್ಟರ್ 1 Corinthians 10:16-17 ನಾವು ದೇವಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವುದು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುತ್ತದಲ್ಲವೇ. ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುತ್ತದಲ್ಲವೇ. ಸೊ ನೋಡುವಾಗ ಇಲ್ಲಿ ನಾವು ನಾವು ಕೂಡ ಪಾಲುಗಾರ ಆಗುವ ಒಂದು ವಿಷಯ ಬಗ್ಗೆ ಅಪೊಸ್ತಲ್ ಪೌಲನು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಬ್ಯೂಟಿಫುಲ್ ಆಗಿ ಬರೀತಾರೆ ಅಲ್ವಾ. ಸೊ ಇಲ್ಲಿ ಇದು ಲೋಫ್ ಆರ್ ರೊಟ್ಟಿ ನೋಡುವಾಗ ಅದೇ ಹೇಳ್ತಾರೆ ಇಟ್ ನಾಟ್ ಓನ್ಲಿ ರೆಪ್ರೆಸೆಂಟ್ಸ್ ಟು ಅಸ್ ಅವರ್ ಲಾರ್ಡ್ ನಮಗೆ ಬೇರೆ ಕರ್ತನ ಮಾತ್ರ ಏನ್ ಮಾಡ್ತಾ ಇಲ್ಲ ಅಂತ ರೊಟ್ಟಿ ಸೂಚನೆ ಮಾಡ್ತಲ್ಲ ಅದು ನಮ್ಗೆ ಏನಾಗ್ತಿದೆ ನಮ್ಗೆ ಬೇಕಾಗುತ್ತೆ ನಾವು ಲೈಫ್ ನಾವು ಲೀಡ್ ಮಾಡ್ಬೇಕಂದ್ರೆ ಆ ಒಂದು ರೊಟ್ಟಿ ನಮ್ಗೆ ಬೇಕಾಗುತ್ತೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ ಬಟ್ ಇಟ್ ಆಲ್ಸೋ ರೆಪ್ರೆಸೆಂಟ್ಸ್ ಅಸ್ ಅಂತೆ ನಮ್ಮನ್ ಕೂಡ ಏನಾಗುತ್ತೆ ಸೂಚಿಸ್ತದೆ ಹೆಂಗಂತ ನೋಡುವಾಗ ಆ ಒಂದು ಅಂಗಗಳಾಗಿ ಆ ಒಂದು ಶರೀರದ ಅಂಗಗಳಾಗಿರುವ ಆ ಒಂದು ಇಸ್ ಮೆಂಬರ್ಸ್ ಕೂಡ ಏನ್ ಮಾಡ್ತಾರೆ ಅಂದ್ರೆ ಕರ್ತನು ಹೆಂಗೆ ತನ್ನ ದೇಹವನ್ನು ತನ್ನ ಒಂದು ಏನ್ ಹೇಳ್ತಾರೆ ಅಂದ್ರೆ ಅವರು ತನ್ನವನ್ನು ಆ ದೇಹವನ್ನು ಅವ್ರು ಮುರಿದ್ರು ಅದೇ ತರ ನಾವು ಕೂಡ ಆ ಒಂದು ಮುರಿಯುವ ವಿಷಯದಲ್ಲಿ ನಾವು ಕೂಡ ಅವರಲ್ಲಿ ಪಾಲ್ ತಗೊಳ್ತೀವಿ ಅಂತ. ಸೊ ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ನಾವು ಹೈಲೈಟ್ ಮಾಡ್ಬೇಕು ಒಂದು ವಿಷಯ ನಾವು ನೋಡ್ಬೇಕು ಪ್ರೀತಿಸೋದು. ಈ ಒಂದು ವಿಷಯ ಬರುವಾಗ ನಮ್ಮಲ್ಲಿ ಕೆಲವು ಕನ್ಫ್ಯೂಷನ್ಸ್ ಏನ್ ಮಾಡ್ಕೊ ಅಂದ್ರೆ ನಾವು ಒಂದು ಮಿಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಡ್ತೀವಿ. ಏನಂತ ನೋಡುವಾಗ ಹಂಗಂದ್ರೆ ಕರ್ತನ ಒಂದು ರ್ಯಾನ್ಸಮ್ ಇದೆಯಲ್ಲ ಆ ಒಂದು ಈಡು ಬಲಿ ಇದೆಯಲ್ಲ ಆ ಈಡು ಬಲಿ ನಮ್ಗೆ ಪಾಲ್ ಇದೆಯಾ ಅಂತ ಏನ್ ಮಾಡ್ಬಿಡ್ತೀವಿ ಅಂದ್ರೆ ನಾವು ಒಂದು ತಪ್ಪಾಗಿರೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಡ್ತೀವಿ. ಇಟ್ ಇಸ್ ವೆರಿ ಕ್ಲಿಯರ್ ಪ್ರೀತಿಯ ಸಹೋದರರೆ ರ್ಯಾನ್ಸಮ್ ಅಲ್ಲಿ ನಮ್ಮ ಒಂದು ಪಾರ್ಟ್ ಯಾವ್ದು ಇಲ್ವೇ ಇಲ್ಲ. ದಟ್ ಇಸ್ ನಾಟ್ ಐ ಬಿಲೀವ್. ನಾನು ಏನ್ ಬಿಲೀವ್ ಮಾಡ್ತೀನಿ ನೋಡುವಾಗ ಕರ್ತನ ಒಂದು ಈಡು ಬಲಿಯಲ್ಲಿ ನಮ್ಮ ಒಂದು ಪಾರ್ಟ್ ಇಲ್ಲ. ಯಾಕಂದ್ರೆ ಕರ್ತನು ಈ ವಾಸ್ ಅ ಪರ್ಫೆಕ್ಟ್ ಬೀಯಿಂಗ್ ಅಲ್ವಾ ಅಲ್ವಾ. ಪರಿಪೂರ್ಣತೆ ಏನಾಗಿತ್ತು ಅವರಲ್ಲಿ ಇತ್ತು, ನಮ್ಮಲ್ಲಿ ಏನಾಗಿರ್ಲಿಲ್ಲ ಪರಿಪೂರ್ಣತೆ ಇರ್ಲಿಲ್ಲ. ಸಭೆ ಅಂತ ನಾವು ಇವಾಗ ನೋಡುವಾಗ ನಮ್ಮಲ್ಲಿ ಏನಾಗಿಲ್ಲ ಆ ಒಂದು ಪರಿಪೂರ್ಣತೆ ಇರ್ಲಿಲ್ಲ. ಸೊ ಅಲ್ಲಿ ಮೊದಲನೇ ಆದಾಮ ಪರ್ಫೆಕ್ಟ್ ಲೈಫ್ ಫಾರ್ ಅ ಪರ್ಫೆಕ್ಟ್ ಲೈಫ್ ಅಂತ ನೋಡುವಾಗ ಆ ಒಂದು ಪರಿಪೂರ್ಣತೆ ಜೀವನ ಬರಿ ಯೇಸು ಸ್ವಾಮಿ ಮಾತ್ರ ಇತ್ತು. ಸೊ ಇಟ್ ಇಸ್ ವೆರಿ ಕ್ಲಿಯರ್ ಅಂತ ನೋಡುವಾಗ ನಮ್ಗೆ ಆ ಒಂದು ಈಡು ಬಲಿಯಲ್ಲಿ ಯಾವ ಒಂದು ಪಾಲು ಇಲ್ಲ, ಬರಿ ಯೇಸು ಸ್ವಾಮಿ ಮಾತ್ರ ಏನ್ ಮಾಡಿದ್ರು ಅವ್ರು ಈಡು ಬಲಿಯಾಗಿ ಕೊಟ್ಟಿರೋ ವಿಷಯನ ನಾವು ಕ್ಲಿಯರ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೋದ್ರೆ. ಯಾಕಂದ್ರೆ ಈ ವಿಷಯ ಬಂದಾಗ ನಾವು ಕೆಲವು ಸತಿ ಏನ್ ಮಾಡ್ಬಿಡ್ತೀವಿ ಅಂದ್ರೆ ಒಂದು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ನಮ್ಗೂ ಆ ಒಂದು ರಾಸ್ಮಲ್ ಪಾಲ್ ಇದೆಯಾ ಅಂತ ಏನ್ ಮಾಡ್ತೀವಿ ತಪ್ಪಾಗಿ, ನಾವು ಮಿಸ್ ಅಂಡರ್ಸ್ಟ್ಯಾಂಡ್ ಮಾಡುವ ಒಂದು ವಿಶೇಷ ಇದೆ ರೀ ಅಲ್ವಾ. ಸೊ ಇಲ್ಲಿ ಅಪೊಸ್ತಲ್ ಪೌಲ್ ಎಕ್ಸ್ಪ್ಲೈನ್ ಮಾಡಾಗ ಅದೇ ಪಾಸ್ಟ್ ರಸ್ ಬ್ಯೂಟಿಫುಲ್ ಆಗಿ ಬರೀತಾರೆ ಏನಂತ ನೋಡುವಾಗ ದಟ್ ಅಂಡ್ ಇಟ್ ಆಲ್ಸೋ ರೆಪ್ರೆಸೆಂಟ್ಸ್ ಅಸ್ ನಮ್ಮನ್ನು ಅದು ರೆಪ್ರೆಸೆಂಟ್ ಮಾಡ್ತೀವಿ ಅಂತ ನೋಡುವಾಗ ದಟ್ ಈಸ್ ಮೆಂಬರ್ಸ್ ಟು ಬಿ ಬ್ರೋಕನ್ ಆಸ್ ಅವರ್ ಲಾರ್ಡ್ ವಾಸ್ ಬ್ರೋಕನ್. ಸೊ ಅದ್ರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಅವ್ರು ಮುರಿದು ಹೋಗ್ದ್ರಲ್ಲ ಯೇಸು ಸ್ವಾಮಿ ತನ್ನ ಒಂದು ಹೃದಯನ ಇಲ್ಲಿ ಮುರಿದ್ರಲ್ವಾ ಈ ಲೋಕಕ್ಕಾಗಿ ನೋಡುವಾಗ ಆ ಒಂದು ವಿಷಯದಲ್ಲಿ ನಾವು ಪಾಲ್ ತಗೊಳ್ಬೇಕು ಅನ್ನೋ ವಿಷಯನ ಏನ್ ಮಾಡ್ತೇವೆ ಪಾರ್ಟಿಸಿಪೇಟ್ ನೋಡುವಾಗ ನಾವು ಏನ್ ಮಾಡ್ತೀವಿ ಅಂದ್ರೆ ಅದ್ರಲ್ಲಿ ಭಾಗವಹಿಸುವ ಒಂದು ವಿಷಯನ ನಮ್ಗೆ ಆ ಒಂದು ಬ್ಯೂಟಿಫುಲ್ ಆಪರ್ಚುನಿಟಿ ಏನ್ ಮಾಡ್ತಾರೆ. ಸೊ ನಾವು ಏನ್ ಮಾಡ್ತೀವಿ ಅಂದ್ರೆ ಯೇಸು ಸ್ವಾಮಿ ಒಂದಿಗೆ ಲೋಕಕ್ಕಾಗಿ ನಮ್ಮನ್ನ ನಾವು ಏನ್ ಮಾಡ್ತೀವಿ ಮುರಿತೀವಿ ಅಂತ ನೋಡುವಾಗ ನಮ್ಮ ಒಂದು ಹೃದಯದ ಒಂದು ಆಸೆ ಇಚ್ಛೆಗಳು ನಮ್ಮ ಒಂದು ಶರೀರದ ಆಸೆ ಇಚ್ಛೆಗಳು ಈ ಲೋಕದ ಎಲ್ಲ ಭಾಷೆಗಳನ್ನ ಏನ್ ಮಾಡ್ತೀವಿ ಅಂದ್ರೆ ನಾವು ಮುರಿದಾಕುವ ಒಂದು ವಿಷಯ ಏನ್ ಮಾಡ್ತೀವಿ ಅದನ್ನು ಅದು ಸೂಚನೆ ಮಾಡುವ ಒಂದು ವಿಷಯ ಇದೆ ಪ್ರೀತಿ ಸದಸ್ಯರ. ನೆಕ್ಸ್ಟ್ ಕೂಡ ನೋಡುವಾಗ ಅದರಲ್ಲೇ ಬರೀತಾರಂಗೆ ವೈನ್ ಇವಾಗ ಒಂದು ಆ ಒಂದು ದ್ರಾಕ್ಷರಸ ಅಂತ ನೋಡುವಾಗ ಅದು ಕೂಡ ಹೇಳ್ತಾರೆ ಇಟ್ ರೆಪ್ರೆಸೆಂಟ್ಸ್ ನಾಟ್ ಓನ್ಲಿ ಅವರ್ ಲಾರ್ಡ್ಸ್ ಬ್ಲಡ್, ಅದ್ ಬರೀ ನಮ್ಮ ಕರ್ತನ ಒಂದು ರಕ್ತ ಮಾತ್ರ ಅದನ್ನು ಸೂಚನೆ ಮಾಡ್ತಾ ಇಲ್ಲ ಅದ್ ಬಟ್ಟು ಆ ಸಭೆಯ ಒಂದು ರಕ್ತ ಕೂಡ ಏನ್ ಮಾಡ್ತಾ ಇದೆ ಅದು ಸೂಚಿಸ್ತದೆ ಅಂತ ಅಲ್ಲಿ ಹೇಳುದು ನಾವು ನೋಡ್ತೀವಿ. ಹೆಂಗಂತ ನೋಡುವಾಗ ದಟ್ ವಿ ಆಲ್ಸೋ ಶೇರ್ ವಿತ್ ದಿಮ್ ಇನ್ ಎ ಸ್ಯಾಕ್ರಿಫಿಷಿಯಲ್ ಸಫರಿಂಗ್ ಅಲ್ವಾ. ಸೊ ನಾವು ಕೂಡ ಏನ್ ಮಾಡ್ತೀವಿ ಅಂದ್ರೆ ಆ ಒಂದು ಕ್ರಿಸ್ತನ ಒಂದು ಬಾಧೆಗಳಿ ಕಷ್ಟಗಳಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಪಾಲು ತಗೊಳ್ಳುವ ಒಂದು ವಿಷಯ, ನಾವು ಅದು ಪಾಲು ತಗೊಳ್ಳುವ ಒಂದು ವಿಷಯ ನೋಡಿ. ಈ ಒಂದು ಆಪರ್ಚುನಿಟಿ ಎಷ್ಟು ಮಂದಿಗೆ ಸಿಗುತ್ತೆ ನೋಡುವ ಲೋಕದಲ್ಲಿ ಬರೀ ಕೆಲವರು ಮಾತ್ರ ಇವನು ಸಿಗಿದೆ. ಅವ್ರು ಯೇಸು ಸ್ವಾಮಿ ಒಂದಿಗೆ ನಾವು ಏನ್ ಮಾಡ್ತೀವಿ ನಮ್ಮ ಒಂದು ದೇಹನ ನಾವು ಮುರಿಯುವ ಒಂದು ವಿಷಯ, ಅವ್ರದ್ದನ್ನ ನಾವು ಪಾಲು ತಗೊಳ್ಳುವ ಒಂದು ವಿಷಯ ಅಲ್ವಾ. ಅಂದ್ರೆ ಅವ್ರ ಒಂದು ಲೈಫ್ ಅವ್ರು ಹೆಂಗ್ ಮುರಿದ್ರು ಅದೇ ತರ ನಾವ್ ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಒಂದು ಎಲ್ಲ ನಮ್ಮ ಒಂದು ಶರೀರದ ಆಶೆ ಪಾಶಗಳು ಎಲ್ಲ ಒಂದ್ ಏನ್ ಮಾಡ್ತೀವಿ ಅಂದ್ರೆ ನಾವು ಮುರಿತೀವಿ ಮುರಿದಾಕ್ತಿವಿ ನಮ್ಮನ್ನ ಮುರಿತು ಏನ್ ಮಾಡ್ತೀವಿ ಅಂದ್ರೆ ನಾವು ದೇವರ ಒಂದು ಯೇಸು ಸ್ವಾಮಿನ ಈಜೆ ಜಾಡಿ ನಡೆಯಕ್ಕೆ ನಾವು
ಹೋಗುವ ಒಂದು ವಿಷಯ ದೇವರ ಚಿತ್ತವನ್ನು ಮಾಡಕ್ಕೆ ನಾವು ನೋಡುವ ಒಂದು ವಿಷಯ ಅಂತ ಅದಕ್ಕೆ ನೋಡುವಾಗ ರೋಮನ್ಸ್ 12 ಚಾಪ್ಟರ್ ಫಸ್ಟ್ ವರ್ಸ್ ಅಲ್ಲಿ ಕೂಡ ನಾವು ನೋಡ್ತೀವಲ್ವಾ ಅಲ್ವಾ ನಾವು ಸಜೀವ ಯಜ್ಞವಾಗಿ ಏನ್ ಮಾಡ್ಬೇಕಂತೆ ನಾವು ಎಲ್ಲವನ್ನ ಸಾಕಿನ ಸಜೀವ ಯಜ್ಞವಾಗಿ ನಮ್ಮನ್ನೇ ನಾವು ಅರ್ಪಣೆ ಮಾಡ್ಬೇಕು ಈ ಲೋಕಕ್ಕೆ ನಾವೇನಾಗಿರ್ತೀವಿ ಸತ್ತವರಾಗಿರ್ತೀವಿ ವಿ ಆರ್ ಡೆಡ್ ಟು ದ ವರ್ಲ್ಡ್ ಅಲ್ವಾ ಸಾವಿನ ವಿಷಯ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಪ್ರೀತಿಯ ಸಹೋದರ ಹಂಗೆ ಹೇಳ್ತಾರೆ ಪಾಸ್ಟರ್ ಅಸಲಿ ಹಂಗೆ ಏನ್ ಹೇಳ್ತಾರೆ ನೋಡುವಾಗ ಈ ಶೇರಿಂಗ್ ಆಫ್ ಲಾರ್ಡ್ಸ್ ಕಪ್ ಈ ಕರ್ತನ ಒಂದು ಪಾತ್ರೆಯಲ್ಲಿ ನಾವು ನಾವು ಭಾಗಿಗಳಾಗುವ ಒಂದು ವಿಷಯ ನೋಡುವಾಗ ಆ ಒಂದು ಪ್ರಿವಿಲೇಜ್ ಬರೀ ನಮಗ್ ಕೆಲವ್ರು ಮಾತ್ರ ನಮಗ್ ಮಾತ್ರ ಏನಾಗಿದೆ ಕೊಡಲ್ಪಟ್ಟಿದೆ ಬಟ್ ನಾಟ್ ಫಾರ್ ದ ವರ್ಲ್ಡ್ ಲೋಕಕ್ಕೆ ಇದು ಕೊಡಲ್ಪಟ್ಟಿಲ್ಲ ಅವ್ರು ಬಂದು ಏನ್ ಮಾಡ್ತಾರಂತೆ ಅವ್ರು ಬಂದು ಕ್ರಿಸ್ತನ ಒಂದು ಭಾಗಗಳಲ್ಲಿ ಏನ್ ಮಾಡಲ್ಲ ಭಾಗಗಳು ತಗೊಳ್ಳಲ್ಲ ಯಾಕಂದ್ರೆ ನೋಡುವಾಗ ಆಲ್ ಆಪರ್ಚುನಿಟಿ ಎಲ್ಲ ಆಪರ್ಚುನಿಟಿ ಸಫರಿಂಗ್ ನೋಡುವಾಗ ಬರೀ ನಮ್ಗೆ ಮಾತ್ರ ಅದು ಸಿಗುತ್ತೆ ನಾವು ಮಾತ್ರ ಅದ್ರಲ್ಲಿ ಇವಾಗ್ತೀವಿ ಅಂತ ಹೇಳಿ ಹೇಳುದನ್ನ ನೋಡ್ತೀವಿ ಅಂಡ್ ಗ್ಲೋರಿ ವಿಲ್ ಹ್ಯಾವ್ ಎಂಡೆಡ್ ವೆನ್ ಚರ್ಚಸ್ ಗ್ಲೋರಿಫೈಡ್ ಅಲ್ವಾ ಅದೆಲ್ಲ ಅಲ್ಲಿ ಎಂಡ್ ಆಗ್ಬಿಡುತ್ತೆ ಅಂತ ನೋಡುವಾಗ ಯಾವಾಗ ಸಭೆ ಬಂದು ಯೇಸುಸ್ವಾಮಿಯೊಂದಿಗೆ ಸೇರಿ ಬಂದು ಆ ಒಂದು ಮಗಿಮೆಯ ಸ್ಥಾನದಲ್ಲಿ ಹೋಗ್ಬಿಡ್ತಾರೋ ಅವಾಗ ಈ ಒಂದು ವಿಷಯ ಏನಾಗುತ್ತೆ ಅಲ್ಲಿ ಎಂಡ್ ಆಗ್ಬಿಡುತ್ತೆ ಅನ್ನೋ ವಿಷಯ ಕೂಡ ಏನ್ ಮಾಡ್ತಾರೆ ಅಲ್ಲಿ ತಿಳಿಸುವ ಒಂದು ವಿಷಯ ನೋಡ್ತೀವಿ ಪ್ರೀತಿ ಸಹೋದರ ನೆಕ್ಸ್ಟ್ ಕೂಡ ಇನ್ನೊಂದು ಏನ್ ಹೇಳ್ತಾರೆ ಬರೀತಾರೆ ಅಂತ ನೋಡುವಾಗ ಇದ್ರ ವಿಷಯವಾಗಿ ಇನ್ನೊಂದ್ ಕಡೆ ಏನ್ ಬರೀತಾರೆ ಅಂದ್ರೆ ಕರ್ತನು ಏನ್ ಹೇಳ್ತಾರೆ ಅಂದ್ರೆ ಡ್ರಿಂಕ್ ಈ ಆಲ್ ಆಫ್ ಇಟ್ ಅಂತ ಹೇಳ್ತಾರೆ ಅಂದ್ರೆ ಏನ್ ಮಾಡಿ ನೀವು ಎಲ್ಲವನ್ನು ಕುಡಿಯಿರಿ ಅಂತ ಹೇಳ್ಬಿಡ್ತಾರೆ ಯಾವ್ದ್ರು ಮಿಕ್ಬಾರ್ದು ಎಲ್ಲವನ್ನು ಕುಡಿದ್ಬಿಡಿ ಡ್ರಿಂಕ್ ಇಟ್ ಆಲ್ ಅಂತ ಬರ್ತಾರೆ ಅಲ್ವಾ ಸೊ ಏನ್ ಇದ್ರಲ್ಲಿ ಏನರ್ಥ ಅಂತ ನೋಡುವಾಗ ಲೋಕಕ್ಕೆ ಯಾವುದು ಅಲ್ಲಿ ಬಿಡಲ್ಲ ನಾವು ಸೊ ಈ ಒಂದು ಪಾತ್ರೆ ಅಂತ ಬಂದಾಗ ನೀವೇನ್ ನೋಡಿ ಎಲ್ಲ ಎಲ್ಲವನ್ನು ಕುಡಿದ್ಬಿಡಿ ಎಲ್ಲವನ್ನು ಕುಡಿದು ಮುಗಿಸ್ಬಿಡಿ ಅಂತ ಹೇಳುವ ಒಂದು ವಿಷಯನ ಅರ್ಥ ಅಲ್ಲಿ ಕೊಡ್ತಾರೆ ಡ್ರಿಂಕ್ ಈ ಆಲ್ ಆಫ್ ಇಟ್ ಅಂತ ಹೇಳುವ ಒಂದು ವಿಷಯ ನೋಡ್ತೀವಿ ಪ್ರೀತಿ ಸಹೋದರ ಅಲ್ವಾ ಸೊ ನಾವು ಸಭೆಗೆ ಸಭೆ ಆಗುವ ಆ ಒಂದು ಸಭೆಯ ಒಂದು ಆಶೀರ್ವಾದ ಪಡ್ಕೊಳ್ಳುವ ಆ ಒಂದು ಭಾಗ ದೇವ್ರು ನಮ್ಗೆ ಕೊಟ್ಟಿದ್ದಾರೆ ಅಂತ ನಾವು ನೋಡ್ತೀವಿ ಸೊ ಆ ಒಂದು ಫೇತ್ಫುಲ್ ಆಗಿ ನಾವು ಒಂದು ನಂಬಿಕಸ್ಥರಾಗಿ ಓಡಿ ಮುಗಿಸಿ ಆ ಒಂದು ಸಭೆಯಲ್ಲಿ ಸೇರುವವರಿಗೆ ನೋಡುವಾಗ ಅದೇ ಒಂದು ವಚನದಲ್ಲಿ ಅಲ್ಲಿ ಹೇಳ್ತಾರೆ ಅಪೊಸ್ತಲ ಪೌಲನು ಕೊಲೊಸ್ಸೆ ಬರೆದ ಪತ್ರಿಕೆ 1:24 ಏನ್ ಹೇಳ್ತಾರೆ ನೋಡುವಾಗ ಫಿಲ್ ಅಪ್ ದಟ್ ವಿಚ್ ಇಸ್ ಲೆಫ್ಟ್ ಬಿಹೈಂಡ್ ಇನ್ ದ ಅಫ್ಲಿಕ್ಷನ್ ಆಫ್ ಕ್ರೈಸ್ಟ್ ಓದ್ಬಿಡಿ ಸಿಸ್ಟರ್ ಕೊಲೊಸ್ಸೆ 1:24 ವಚನ ಪೌಲನೆಂಬ ನಾನು ಈ ಸುವಾರ್ತೆಗೆ ಸೇವಕನಾದೆನು ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷಪಟ್ಟು ಕ್ರಿಸ್ತನ ಸಂಕಟಗಳೊಳಗೆ ಇನ್ನೂ ಉಳಿದದ್ದನ್ನು ಸಭೆ ಎಂಬ ಆತನ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ಅನುಭವಿಸಿ ತೀರಿಸುತ್ತೇನೆ ಅದನ್ನ ನಾನು ಕ್ರಿಸ್ತ ದೇಹಕ್ಕೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ ಅದನ್ನ ಮಾಡ್ತಾ ಇದ್ದೀನಿ ಹೇಳ್ತಾರೆ ಸೊ ಆ ಒಂದು ಪ್ರಿವಿಲೇಜ್ ಬೇರೆ ಏನ್ ಮಾಡ್ತಾ ನೋಡುವಾಗ ಸಭೆಗೆ ಮಾತ್ರ ಒಂದು ಸಿಗೋ ಒಂದು ವಿಷಯ ಸೊ ಸಭೆಗೆ ಏನ್ ಹೇಳ್ತಾ ನೋಡುವಾಗ ಎಲ್ಲವನ್ನು ನೀನ್ ಮಾಡ್ಬಿಡು ಅಲ್ಲಿ ಕುಡಿದ್ಬಿಡು ಡ್ರಿಂಕ್ ಈ ಆಲ್ ಆಫ್ ಇಟ್ ಅಂತ ಹೇಳುವ ಒಂದು ವಿಷಯ ಅಂತ ನಾವು ನೋಡ್ತೀವಿ ಆ ಒಂದು ವಿಷಯ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಲೆವೆಲ್ ಅಲ್ಲಿ ಟೆಸ್ಟ್ ಮಾಡ್ತಾರೆ ನೆಕ್ಸ್ಟ್ ಕೂಡ ಇನ್ನೊಂದು ವಿಷಯ ನೋಡುವಾಗ ಈ ಮಾಂಸ ಅಂದ್ರೆ ಮನುಷ್ಯ ಕುಮಾರನ ಮಾಂಸ ದ ಫ್ಲೆಶ್ ಆಫ್ ದ ಸನ್ ಆಫ್ ಮ್ಯಾನ್ ಮನುಷ್ಯಕುಮಾರ ಮಾನ್ಸರ್ ಕೂಡ ಏನ್ ಸೂಚಿಸ್ತದೆ ಅಂತ ನೋಡುವಾಗ ಅದ್ ಹೇಳ್ತಾರೆ ದ ರೆಸ್ಟಿಟ್ಯೂಷನ್ ಟು ಹ್ಯೂಮನ್ ಪ್ರಿವಿಲೇಜಸ್ ಅಂತ ಹೇಳ್ತಾರೆ ಅದ್ ಏನ್ ಸೂಚಿಸ್ತಾರೆ ರೆಸ್ಟಿಟ್ಯೂಷನ್ ಅಂದ್ರೆ ಅವ್ನ ಹೇಳ್ತಾರೆ ಮರುಸ್ಥಾಪನೆ ಯಾವ್ದ್ರಿ ಆ ಲೈಫ್ ರೈಟ್ಸ್ ಈ ಲೈಫ್ ರೈಟ್ಸ್ ಅಂತ ನೋಡುವಾಗ ಆ ಲೈಫ್ ರೈಟ್ಸ್ ಅಂತ ನೋಡುವಾಗ ಅಲ್ವಾ ರೀಪ್ರಿಂಟ್ ಆರ್ಟಿಕಲ್ ಅಲ್ಲಿ ಬರೀತಾರೆ ಯಾವ್ದನ್ನ ಕಲ್ತ್ಕೊಂಡು ಅಂದ್ರೆ ಆದಾಮನು ದೇವರು ದೇವನ್ನು ಆದಾಮನ ಮನುಷ್ಯನ ಉಂಟು ಮಾಡಿದಾಗ ಅಲ್ಲಿ ಆದಾಮ್ಗೆ ಏನಿತ್ತು ಅಂತ ನೋಡುವಾಗ ರೈಟ್ ಟು ಲಿವ್ ಆ ಲೈಫ್ ರೈಟ್ಸ್ ಅನ್ನೋದು ಆ ಒಂದು ಏನ್ ಹೇಳ್ತಾರೆ ನೋಡೋ ಕಾರಣ ಅಲ್ಲಿ ರೈಟ್ ಇತ್ರಿ ಅವ್ರಿಗೆ ಆ ಒಂದು ಜೀವಿಸ್ಬೇಕು ನಿತ್ಯವಾಗಿ ನಾವು ಜೀವಿಸಕ್ಕೆ ಆ ಒಂದು ರೈಟ್ ನ ದೇವ್ರು ಏನ್ ಮಾಡಿದ್ರು ಆದಾಮ್ಗೆ ಕೊಟ್ಟಿದ್ರು ಅಂತ ಅನ್ಕೋತೀವಿ ಅದ್ರ ಆದಾಮ ಯಾವಾಗ ಅವಿತೆಯತಿಯಾಗಿ ಪಾಪ ಮಾಡಿದ್ರು ದೇವ್ರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ರು ಆ ಒಂದು ಲೈಫ್ ಏನಾಗಿತ್ತು ಆ ಒಂದು ಲೈಫ್ ರೈಟ್ಸ್ ನ ಕಲ್ಕೊಂಡ್ಬಿಟ್ಟ ಅವನಲ್ಲಿ ಜೀವ ಇತ್ತು ಅವ್ನು ಜೀವಿಸದ ಆದ್ರೆ ಅವನಿಗಿರುವ ನಿತ್ಯ ಜೀವಕ್ಕಾಗಿರುವ ಒಂದು ಲೈಫ್ ರೈಟ್ ಏನ್ ಮಾಡ್ಬಿಟ್ಟ ಆದಾಮನು ಅವನು ಕಳ್ಕೊಂಡ್ಬಿಟ್ಟ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಆ ಒಂದು ಅರ್ಥಿ ಲೈಫ್ ಹ್ಯೂಮನ್ ಲೈಫ್ ಅಲ್ವಾ ಸೊ ಅವ ಆ ಒಂದು ವಿಷಯ ಅದಕ್ಕೆ ಹೇಳ್ತಾರೆ ಆ ಒಂದು ವಿಷಯನ ಏನ್ ಮಾಡುತ್ತೆ ಅಂದ್ರೆ ಅದು ಮರುಸ್ಥಾಪನೆ ಮಾಡುವಂತ ಒಂದು ಲೈಫ್ ರೈಟ್ಸ್ ತಿರ್ಗಾ ಆ ಮನುಷ್ಯನಿಗೆ ಕೊಡಕ್ಕೆನೆ ನೋಡುವಾಗ ಆ ಒಂದು ವಿಷಯ ಏನಾಗುತ್ತೆ ಅಂದ್ರೆ ಅದೇ ಸೂಚಿಸ್ತದೆ ದ ಫ್ಲೆಶ್ ಆಫ್ ಸನ್ ಆಫ್ ಮ್ಯಾನ್ ಅಂದ್ರೆ ಈ ಹ್ಯೂಮನ್ ಲೈಫ್ ಅವರು ಮನುಷ್ಯ ಕುಮನಾಗಿರುವಾಗ ಅವರ ಇದ್ದ ಒಂದು ಆ ಒಂದು ಮಾಂಸ ಏನಾಗಿ ಪರ್ಫೆಕ್ಟ್ ಫ್ಲೆಶ್ ಅಲ್ವಾ ಸೊ ಅದನ್ನ ಅದೇ ಹೇಳ್ತಾರೆ ರೆಪ್ರೆಸೆಂಟ್ಸ್ ರೆಸ್ಟಿಟ್ಯೂಷನ್ ಟು ಹ್ಯೂಮನ್ ಪ್ರಿವಿಲೇಜಸ್ ಅಂತ ಹೇಳ್ತಾರೆ ಆ ಒಂದು ಮನುಷ್ಯನಿಗೆ ಶಾರೀರಿಕವಾಗಿರುವ ಒಂದು ಮನುಷ್ಯನಿಗೆ ಸಿಗೋ ಒಂದು ಲೈಫ್ ರೈಟ್ಸ್ ನ ಏನಾಗುತ್ತೆ ತಿರ್ಗಾವಾಗ ಆ ಕ್ಲೋಸ್ ಆಫ್ ದ ಪೀರಿಯಡ್ ಆ ಒಂದು 1000 ಇಯರ್ಸ್ ಎಂಡ್ ಆಗುವ ಒಂದು ವಿಷಯದಲ್ಲ ನಾವು ನೋಡುವಾಗ ಏನಂತ ನೋಡುವಾಗ ಅವ್ರ ಒಂದು ಪರ್ಫೆಕ್ಷನ್ ಸ್ಟೇಜ್ ಬಂದಿರ್ತಾರೆ ಅಲ್ವಾ ಅದು ತಾನೇ ವಿಷಯ ಆ ಒಂದು ವರ್ಕ್ ಏನಾಗುತ್ತೆ ನೋಡುವಾಗ ಅವರು ಆ ಒಂದು ಕಲ್ತ್ಕೊಂಡಿರುವ ಒಂದು ಪರಿಪೂರ್ಣತೆ ಏನ್ ಮಾಡ್ಬೇಕು ತಿರ್ಗಾ ಅವ್ರು ಪಡ್ಕೊಳ್ಳುವ ವಿಷಯ ಆದಾಮ್ ಹಿಂಗೆ ಪರಿಪೂರ್ಣತೆಯನ್ನ ಅವ್ರು ಕಳ್ಕೊಂಡ್ರು ಸೊ ಆ ಒಂದು ಪರ್ಫೆಕ್ಷನ್ ಏನ್ ಮಾಡ್ತಾರೆ ಅಲ್ಲಿ ರೀಸ್ಟೋರ್ ಮಾಡೋ ಒಂದು ವಿಷಯ ಅಂತ ನೋಡುವಾಗ
ಅದಾದ್ಮೇಲೆ ಸೊ ಈ ಒಂದು ಪರ್ಫೆಕ್ಷನ್ ಅವ್ರು ಪಡ್ಕೊಂಡ್ಬಿಟ್ಮೇಲೆ ಅಂದ್ರೆ ಸಾವಿರ ವರ್ಷ ಆಳಕ್ಕೆ ಎಂಟು ನೋಡೋ ಪರ್ಫೆಕ್ಷನ್ ಅವ್ರು ಪಡ್ಕೊಂಡ್ಬಿಟ್ಮೇಲೆ ಯೇಸು ಏನ್ ಮಾಡ್ತಾರೆ ಅಂದ್ರೆ ಅವಾಗ ತಂದೆಯ ಬಳಿಯಲ್ಲಿ ಏನ್ ಮಾಡ್ತಾರೆ ಅದನ್ನ ಅವರು ಪ್ರೆಸೆಂಟ್ ಮಾಡ್ತಾರೆ ಅಲ್ವಾ. ಸೊ ಪ್ರೆಸೆಂಟ್ ಮಾಡಿದಾಗ ದೆನ್ ಆಲ್ ವಿಲ್ ಬಿ ರಿಸೀವ್ಡ್ ಇನ್ ಟು ದ ಫುಲ್ ಕವನೆಂಟ್ ರಿಲೇಶನ್ಶಿಪ್ ವಿತ್ ಹಿಮ್ ಅಲ್ವಾ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಇದೊಂದು ಅಪ್ಲೈ ಆಗುವ ಒಂದು ವಿಷಯ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಹೇಳುವ ಒಂದು ವಿಷಯ ಅಲ್ಲಿ ಬರೀತಾರೆ ಪಾಸ್ಟರ್ಸ್. ಸೊ ನೀನ್ ಕೂಡ ವಚನ ಓದ ನೋಡಿ ಸಿಸ್ಟರ್, ಅದರಲ್ಲಿ ಜಾನ್ 6:54 ಯೋನ ಬರೆದ ಸುವಾರ್ತೆ 6:54 ವಚನ ಒಂದು ವಿಷಯ ಓದಿ ಸಿಸ್ಟರ್. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಮತ್ತು ನಾನು ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸುವೆನು. ಸೊ ಇಲ್ಲಿ ಈ ಒಂದು ವಚನದಲ್ಲಿ ಕೂಡ ಇನ್ನೊಂದು ವಿಷಯ ಏನ್ ಹೈಲೈಟ್ ಮಾಡ್ತಾರೆ ಅಂದ್ರೆ ಪಾಸ್ಟರ್ ಅಜಲ್ ಏನ್ ಹೈಲೈಟ್ ಮಾಡ್ತಾರೆ ಅಂದ್ರೆ ಇಲ್ಲಿ 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 ಕೂಡ ಎರಡು ವಿಷಯನ ಬಗ್ಗೆ ಮಾತಾಡ್ತಾರೆ. ಒಂದ್ ಬಂದು ಮಾಂಸ ಮತ್ತೆ ರಕ್ತ. ಸೊ ಮಾಂಸ ಮತ್ತೆ ರಕ್ತ ಎರಡು ಇದೆ ಅಂತ ನೋಡುವಾಗ ನಾವು ಕ್ಲೀನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅದು ಲೋಕದ ವಿಷಯ ಅಲ್ಲ, ಲೋಕಕ್ಕೆ ಅಲ್ಲ ಅದು ಅಲ್ವಾ. ಸೊ ಯಾರೆಲ್ಲ ತನ್ನ ತಾನು ಏನ್ ಮಾಡಿದಾರ ನೋಡುವಾಗ ಪ್ರತಿಷ್ಠೆ ಮಾಡ್ಕೊಂಡು ಸ್ವಾಮಿ ಹೆಜ್ಜೆ ದಾಡಿ ನಡೆಗೆ ಬರ್ತಾ ಇದ್ರೋ ಅವ್ರಿಗೆ ಅಪ್ಲೈ ಆಗುತ್ತೆ ಅಲ್ವಾ. ಸೊ ಇಟ್ ಇಸ್ ವೆರಿ ಕ್ಲಿಯರ್ ದ ಚೋಸನ್ ಕ್ಲಾಸ್ ಅಲ್ವಾ, ಕಾಲ್ಡ್ ಇದೆ ಚೋಸನ್ ಕ್ಲಾಸ್ ಇದೆ ಅಂತ ನೋಡ್ತೀವಿ. ಸೊ ಚೋಸನ್ ಕ್ಲಾಸ್ ಅಂದ್ರೆ ಆರಿಸಿಕೊಂಡವರು, ಏನ್ ಹೇಳ್ತಾರೆ ಕರೆಯಲ್ಪಟ್ಟವರು, ಆದುಕೊಂಡವರು ಅಂತ ನೋಡ್ತೀವಿ ಅಲ್ವಾ. ಸೊ ಆದುಕೊಂಡವರು ಅವ್ರ ಕ್ಲಾಸ್ಗೆ ಏನಾಗುತ್ತೆ ಅಂದ್ರೆ ಇದು ಸೂಚನೆ ಆಗುತ್ತೆ. ಸೊ ಅದಕ್ಕೆ ನೋಡುವಾಗ ನೋಡಿ ನಮ್ಮ ಕರ್ತನು ಕೊಡುವ ಒಂದೊಂದು ಸ್ಟೇಟ್ಮೆಂಟ್ ಅಲ್ಲಿ ನೋಡುವಾಗ ಅನೇಕ ಕಡೆಯಲ್ಲಿ ಮೆನಿ ಇನ್ಸ್ಟೆನ್ಸಸ್ ಅಲ್ಲಿ ಏನ್ ಮಾಡ್ತಾರೆ ನೋಡುವಾಗ ಬ್ರಾಡ್ ಆಗಿ ದಿ ಕವರ್ ಲಿಟಲ್ ಫ್ಲಾಕ್, ನಾಟ್ ಓನ್ಲಿ ದ ಲಿಟಲ್ ಫ್ಲಾಕ್ ಬಟ್ ಆಲ್ಸೋ ದ ಗ್ರೇಟ್ ಕಂಪನಿ ಅಂತ ಬರೀತಾರೆ ವಿತ್ ಗ್ರೇಟ್ ವಿಸ್ಡಮ್. ನೋಡಿ ಅದೇ ನೋಡಿ ಈ ವಚನದಲ್ಲಿ ನೋಡುವಾಗ ಎರಡು ಗ್ರೂಪ್ ಆಫ್ ಪೀಪಲ್ ಏನ್ ಮಾಡ್ತಾರೆ ಅಂದ್ರೆ ಚಿಕ್ಕ ಹಿಂಡೆ ಮತ್ತು ಮಹಾಸಮೂಹ. ಇವರಿಬ್ರು ಏನ್ ಮಾಡ್ತಾರೆ ಅಂದ್ರೆ ಎರಡು ವಿಷಯದಲ್ಲೂ ಪಾಲು ತಗೊಳ್ತಾರೆ. ಆ ಮಾಂಸದಲ್ಲೂ ಏನ್ ಮಾಡ್ತಾರೆ ಅಂದ್ರೆ ಪಾಲು ತಗೊಳ್ಳೋ ಒಂದು ವಿಷಯ ನೋಡ್ತೀವಿ. ರಕ್ತದಲ್ಲೂ ಕೂಡ ಏನ್ ಮಾಡ್ತಾರೆ ಅವರು ಪಾಲು ತಗೊಳ್ತಾರೆ ಅಂತ ವಿಷಯ ನೋಡ್ತೀವಿ ಅಲ್ವಾ. ಸೊ ಇನ್ ದಿಸ್ ವರ್ಸ್ ನೋಡುವಾಗ ನಮ್ ಕರ್ತನು ಏನ್ ಹೇಳಕ್ ಬಂದ್ ನೋಡುವಾಗ ಏನ್ ಹೇಳಿಲ್ಲ ಅಂತ ನೋಡುವಾಗ ಈ ಹ್ಯಾಸ್ ಇಟನ್ ಲೈಫ್ ಇನ್ ಹಿಮ್ ಅಂತ ಹೇಳಿಲ್ಲ. ಅದು ನೋಡಿ ಡಿಫ್ರೆನ್ಸಿಯೇಷನ್ ಇದೆ. ಇಲ್ಲಿ ಹೇಳ್ತಾರೆ ದೇ ವಿಲ್ ಹ್ಯಾವ್ ಇಟರ್ನಲ್ ಲೈಫ್ ಅಂತ ಇದೆ ಅಷ್ಟೇ, ಆದ್ರೆ ಇಟರ್ನಲ್ ಲೈಫ್ ಇನ್ ಹಿಮ್ ಅಂತ ಹೇಳುವಾಗ ಅಲ್ಲಿ ಕೂಡ ಒಂದು ಬೇರೆ ವಿಷಯ ಇದೆ ರೀ. ಸೊ ಇಟರ್ನಲ್ ಲೈಫ್ ಇನ್ ಹಿಮ್ ಅಂತ ಹೇಳುವಾಗ ಅದು ಯಾರಿಗೆ ಮಾತ್ರ ಸೂಚಿಸುತ್ತದೆ ನೋಡುವಾಗ ಬರೀ ಸಭೆಗೆ ಮಾತ್ರ ಅದು ಸೂಚನೆ ಕೊಡ್ತದೆ ಅಲ್ವಾ. ಬರೀ ಸಭೆಗೆ ಮಾತ್ರ ಏನಾಗುತ್ತೆ ಸೂಚನೆ ಕೊಡುತ್ತದೆ ಅಂತ ನೋಡ್ತೀವಿ. ಹೂ ಬಿಕಮ್ ದ ಶೇರ್ಸ್ ಆಫ್ ದ ಕಪ್ ಆಸ್ ವೆಲ್ ಆಸ್ ಆಫ್ ದ ಬ್ರೆಡ್ ನೋಡುವಾಗ ದೇ ಓನ್ಲಿ ವಿಲ್ ಅಟೈನ್ ದಟ್ ಇಮ್ಮಾರ್ಟಾಲಿಟಿ ಇನ್ಹೆರಿಟೆನ್ಸ್ ಆಫ್ ಲೈಫ್. ಬರೀ ಸಭೆಗೆ ಮಾತ್ರ ಏನಾಗುತ್ತೆ ಇದು ಅಪ್ಲೈ ಆಗುತ್ತೆ ಯಾವಾಗ ಹಿ ಹ್ಯಾಸ್ ಇಟನ್ ಲೈಫ್ ಇನ್ ಹಿಮ್. ಕ್ರಿಸ್ತನಲ್ಲಿ ನಿತ್ಯ ಜೀವ ಅಂತ ಒಂದು ವಿಷಯ ಬಂದಾಗ ಮಾತ್ರ ಏನಾಗುತ್ತೆ ಅಂದ್ರೆ ಅದು ಸಭೆಗೆ ಮಾತ್ರ ಅಪ್ಲೈ ಆಗುತ್ತೆ ರೀ, ಅದು ಮಹಾಸಮೂಹಕ್ಕೆ ಏನಾಗಲ್ಲ ಅಪ್ಲೈ ಆಗಲ್ಲ. ಯಾಕೆ ಅವ್ರಿಗೆ ಅಪ್ಲೈ ಆಗಲ್ಲ ಅಂತ ನೋಡುವಾಗ ಅವ್ರು ಏನ್ ಮಾಡ್ತಾರೆ ನೋಡುವಾಗ ಅವರು ಸಮ್ ವಿಲ್ ನಾಟ್ ಅಟೈನ್ ಈ ಮಾಡ್ ಯಾಕಂತ ನೋಡುವಾಗ ದೇ ವಿಲ್ ಕಮ್ ಥ್ರೂ ಗ್ರೇಟ್ ರೆವಲ್ಯೂಷನ್. ಅವರು ಆ ಒಂದು ಸಭೆ ಆ ಒಂದು ನಂಬಿಕಸ್ಥರಾಗಿ ಏನ್ ಮಾಡಲ್ಲ ಅವರು ಅವರು ನಡೆದಿರ ಕಾರಣದಿಂದ ಆ ಒಂದು ಸಭೆ ಎಂಬ ಒಂದು ಆಶೀರ್ವಾದ ಏನ್ ಮಾಡ್ಬಿಡ್ತಾರೆ ಕಳ್ಕೊಂಡ್ಬಿಡ್ತಾರೆ. ಯೇಸು ಸ್ವಾಮಿ ಒಂದಿಗೆ ಸಿಂಹಾಸನದ ಮೇಲೆ ಏನ್ ಮಾಡಲ್ಲ ಅವರು ಅವ್ರು ಕೂತ್ಕೊಳ್ಳಲ್ಲ, ಬಟ್ ಸಿಂಹಾಸನದ ಮುಂದೆ ಏನ್ ಮಾಡ್ತಾರೆ ಅವರು ಅವರು ಇರೋ ಒಂದು ವಿಷಯನ ಕೂಡ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಹೇಳ್ತಾರೆ ಅಲ್ವಾ. ಸೊ ಇಲ್ಲಿ ನೋಡಿ ಯಾರೆಲ್ಲ ಒಂದು ಮಾಂಸ ಮತ್ತೆ ರಕ್ತದಲ್ಲಿ ಪಾಲು ತಗೊಳ್ತಾರೋ ಅವ್ರಿಗೆ ನಿತ್ಯ ಜೀವ ಅಂತ ಈ ವಚನ ಹೇಳುತ್ತಲ್ಲ ನಮ್ಗೆ. ಸೊ ಬ್ರಾಡ್ ಸೆನ್ಸ್ ಅಲ್ಲಿ ನಮ್ ಕರ್ತನು ಇಬ್ರು ಗ್ರೂಪ್ಗೆ ಏನ್ ಮಾಡ್ತಾ ಇದೆ ಇಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ. ಆದ್ರೆ ಅದಲ್ಲಿ ಆ ಒಂದು ಏನ್ ಹೇಳ್ತಾರೆ ಆ ಒಂದು ಮೇಲಾದ ಒಂದು ಆಶೀರ್ವಾದ ಪಡ್ಕೊಳ್ಳೋದು ಯಾರಂತ ನೋಡುವಾಗ ಬಿಳಿ ಸಭೆ ಮಾತ್ರನೇ ಅಂತ ನಾವು ನೋಡ್ತೀವಿ. ಅದೇ ಫಸ್ಟ್ ಲೆಸನ್ ಕಡೆ ಬರ್ಕೊಂಡ್ ಬರ್ತಾರೆ ದೇ ವಿಲ್ ನಾಟ್ ಹ್ಯಾವ್ ಇನ್ಹೆರೆಂಟ್ ಲೈಫ್ ದೋ ಇಟ್ ವಿಲ್ ಬಿ ಎವರ್ಲಾಸ್ಟಿಂಗ್ ಲೈಫ್. ನೋಡಿದ್ರೆ ಆ ಡಿಫ್ರೆನ್ಸ್ ಏನ್ ಮಾಡ್ತಾರೆ ಅಲ್ಲಿ ಕೊಡ್ತಾ ಇದ್ದಾರೆ. ಮಹಾಸಮೂಹಕ್ಕೆ ನಿತ್ಯ ಜೀವ ಇರುತ್ತೆ ರೀ, ನಿತ್ಯ ಜೀವ ಒಂದು ಆಶೀರ್ವಾದ ಸಿಗುತ್ತೆ. ಆದ್ರೆ ತಂದೆಯ ದೇವರು ಮತ್ತು ಯೇಸು ಸ್ವಾಮಿ ಇರೋ ಪ್ರಕಾರ ಅವನ್ ದೈವಿಕವಾದ ಒಂದು ಸ್ವಭಾವ ಏನ್ ಮಾಡಕ್ಕಾಗಲ್ಲ ಅವರು ಪಡ್ಕೊಳಕ್ ಆಗಲ್ಲ. ಆ ಒಂದು ಡಿಫ್ರೆನ್ಸಿಯೇಷನ್ ತೋರಿಸ್ತಾರೆ. ತನ್ನ ತಾನಲ್ಲಿ ಜೀವ ಇರುವ ಒಂದು ವಿಷಯ ಏನ್ ಮಾಡ್ತಾರೆ ಅವ್ರಿಗೆ ಸಿಗೋದಿಲ್ಲ ಅಂತ ನೋಡ್ತೀವಿ ಅಲ್ವಾ. ಸೊ ಆ ಒಂದು ವಿಷಯನ ಕೂಡ ಇಲ್ಲಿ ಬರೆಯೋನ್ ನೋಡ್ತೀವಿ. ಸೊ ಇನ್ನೊಂದ್ ಕಡೆ ಕೂಡ ಏನ್ ಮಾಡ್ತಾರೆ ಅಂದ್ರೆ 55ನೇ ವಚನದಲ್ಲಿ ನಾವು ಇವಾಗ ಓದಿದ ಪ್ರಕಾರ ಕರ್ತನು ಏನ್ ಹೇಳ್ತಾರೆ ಅಂದ್ರೆ ಇನ್ನೊಂದು ವಿಷಯ ಹೇಳ್ತಾರೆ ಸಿಸ್ಟರ್ ಬೇಕಂದ್ರೆ ಓದ್ಬಿಡಿ 55th verse 55ನೇ ವಚನ ಓದಿ ಸಿಸ್ಟರ್ ಅದರಲ್ಲಿ. ಯಾಕೆಂದರೆ ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರುತ್ತಾನೆ. ನೋಡಿದ್ರ ಸೊ ಈ ಒಂದು ವಚನದ ಪ್ರಕಾರ ನೋಡ್ಬೇಕಾದ್ರೆ 55ನೇ ವಚನದ ಪ್ರಕಾರ ನೋಡ್ಬೇಕಂದ್ರೆ ಇಲ್ಲಿ ಕರ್ತನ ಏನಂತಾರೆ ನನ್ನ ಮಾಂಸವೇ ನಿಜವಾದ ಆಹಾರ ಅಂತ ಹೇಳ್ತಾರೆ. ಅಂದ್ರೆ ಇಟ್ ಇಸ್ ಅ ರಿಯಲ್ ಫುಡ್, ಮೀಟ್
ಇಂಡೀಡ್ ನೋಡಿ ಈ ಒಂದು ವಿಷಯ ಅಲ್ಲಿ ಹೈಲೈಟ್ ಮಾಡಿ ಆಮೇಲೆ ನನ್ನ ರಕ್ತವು ನಿಜವಾದ ಒಂದು ಪಾನ ಅಲ್ವಾ ಇಟ್ಸ್ ಅ ಡ್ರಿಂಕ್ ಇನ್ ಡೀಡ್ ರಿಯಲ್ ಡ್ರಿಂಕ್ ಅಂತ ಅಲ್ವಾ ಸೊ ವಿ ಅಂಡರ್ಸ್ಟ್ಯಾಂಡ್ ಹಿಮ್ ಟು ಮೀನ್ ಅದು ಏನ್ ಹೇಳಕ್ ನೋಡುವಾಗ ಇಟ್ ಇಸ್ ದ ಮೋಸ್ಟ್ ವ್ಯಾಲ್ಯೂಬಲ್ ಫುಡ್ ಅಂಡ್ ಮೋಸ್ಟ್ ವ್ಯಾಲ್ಯೂಬಲ್ ಡ್ರಿಂಕ್ ಎವರ್ ನೋನ್ ಸೊ ತುಂಬಾ ತುಂಬಾ ವ್ಯಾಲ್ಯೂ ಆಗಿರುವ ಒಂದು ಆಹಾರ ಮತ್ತೆ ಪಾನ ಇದು ಬಿಟ್ಟು ಬೇರೆ ಯಾವುದು ಈ ಲೋಕದಲ್ಲಿ ಇಲ್ಲ ಅಂತ ಹೇಳ್ಕೊಡ್ತಾರೆ ಅಂದ್ರೆ ನೋ ಅದರ್ ಬ್ರೆಡ್ ಹ್ಯಾಸ್ ಸಚ್ ಅ ವ್ಯಾಲ್ಯೂ ಆರ್ ನೋ ಅದರ್ ಡ್ರಿಂಕ್ ಕುಡ್ ಬಿ ಸೋ ಪ್ರೆಷಿಯಸ್ ಯಾಕಂದ್ರೆ ಇದ್ರ ನಾವು ಪಾಲ್ ತಗೊಳ್ಳೋದ್ರಿಂದ ನಮ್ಗೆ ಏನ್ ಸಿಗ್ತದೆ ಅಂತ ನೋಡುವಾಗ ದೈವಿಕವಾದ ಸ್ವಭಾವ ಯಾವ ಆಹಾರ ಮತ್ತೆ ಯಾವ ಒಂದು ಪಾನ ನಮ್ಗೆ ಇಂತ ಒಂದು ಆಶೀರ್ವಾದ ಕೊಡಕ್ಕೆ ಸಾಧ್ಯ ಇದೆ ಸೊ ನೋಡಿ ಎಷ್ಟು ಇಂಪಾರ್ಟೆಂಟ್ ಆ ಒಂದು ಮೇಲವಾದ ಆ ಒಂದು ದೈವಿಕವಾದ ಸ್ವಭಾವ ಆ ಒಂದು ಆಶೀರ್ವಾದ ನಮ್ಗೆ ಸಿಗ್ಬೇಕು ಅಂತ ನೋಡುವಾಗ ಅದೇ ಹೇಳ್ತಾರೆ ಇಟ್ ಇಸ್ ದ ಮೋಸ್ಟ್ ವ್ಯಾಲ್ಯೂಬಲ್ ಫುಡ್ ಅಂಡ್ ದ ಮೋಸ್ಟ್ ವ್ಯಾಲ್ಯೂಬಲ್ ಡ್ರಿಂಕ್ ಎವರ್ ನೋನ್ ಅಂತ ಕರೀತಾರೆ ಪಾಸ್ಟರ್ ರಸೂಲ್ ಸೊ ಇದನ್ನ ಬಿಟ್ಟು ಬೇರೆ ಯಾವ ಒಂದು ಆಹಾರ ಮತ್ತೆ ಯಾವ ಒಂದು ಪಾನ ನಮ್ಗೆ ಆ ಒಂದು ನಿತ್ಯ ಜೀವನ ಕೊಡಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಕೊಡ್ತಾರೆ ಸೊ ಅಷ್ಟೊಂದು ಇಂಪಾರ್ಟೆನ್ಸ್ ಏನ್ ಮಾಡ್ತಾರೆ ಅಂದ್ರೆ ಇದಕ್ಕೆ ನಾವು ಕೊಡೋದು ನಾವು ನೋಡ್ತೀವಿ ಪ್ರೀತಿಸ್ತಾರೆ ಸೊ ಇಂಪಾರ್ಟೆಂಟ್ ಇದು ನೋಡುವಾಗ ಅದೇ ಹೇಳ್ತಾರೆ ದ ಸಿಗ್ನಿಫಿಕೆಂಟ್ ಆಫ್ ಈಟಿಂಗ್ ಅವರ್ ಲಾರ್ಡ್ಸ್ ಫ್ಲೆಶ್ ಅಂಡ್ ಆಫ್ ಡ್ರಿಂಕಿಂಗ್ ಇಸ್ ಬ್ಲಡ್ ಅದನ್ನ ನಾವು ಪಾಲು ತಗೊಳ್ಳೋ ವಿಷಯದ ಬಗ್ಗೆ ಎಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರೆ ನೋಡುವಾಗ ಇಂಥ ಒಂದು ರೊಟ್ಟಿ ಮತ್ತೆ ಮತ್ತೆ ಆ ಒಂದು ರಕ್ತ ಇಲ್ಲಿ ಪಾಲು ತಗೊಳ್ಳೋದ್ ವಿಷಯ ನಮ್ಗೆ ಅಂತ ಒಂದು ಆಶೀರ್ವಾದ ಕೊಡಕ್ಕೆ ಸಾಧ್ಯನೇ ಇದು ಬಿಟ್ಟು ಬೇರೆ ಯಾವ ಒಂದು ವಿಷಯನ ಏನ್ ಮಾಡಕ್ ಕೊಡಕ್ಕೆ ಸಾಧ್ಯನೇ ಇಲ್ಲ ಅಂತ ನಾವು ನೋಡ್ತೀವಿ ಪ್ರೀತಿಸೋದ್ರೆ ಅಲ್ವಾ ಸೊ ಅದೇ ಹೇಳ್ತಾರೆ ನೆಕ್ಸ್ಟ್ ಕೂಡ ಒಂದು ಕಡೆಯಾಗಿ ಕೂಡ ಇನ್ನೊಂದು ವಿಷಯನ ಅಲ್ಲಿ ಟಚ್ ಬೇಸ್ ಮಾಡ್ತಾರೆ ನೋಡುವಾಗ ಅದು ವರ್ಸ್ 58 ವಚನ 58ನೇ ವಚನ ಓದಿಸ್ತಾರೆ ಪರಲೋಕದಿಂದ ಇಳಿದು ಬಂದ ರೊಟ್ಟಿನ ಇದೆ ನಿಮ್ಮ ಹಿರಿಯರು ಮನ್ನಾ ತಿಂದರು ಸತ್ತರು ಇದು ಹಾಗಲ್ಲ ಈ ರೊಟ್ಟಿಯನ್ನು ತಿನ್ನುವವನು ಸದಾ ಕಾಲ ಜೀವಿಸುವನು ಎಂದು ಹೇಳಿದನು ಸೊ ನೋಡುವಾಗ ನೋಡಿ ಇದು ಕೂಡ ನೋಡುವಾಗ ದ ಬ್ರೆಡ್ ಫ್ರಮ್ ಹೆವನ್ ಅಲ್ವಾ ಸೊ ಪರಲೋಕದ ಬಂದಿರುವ ನಮ್ಮ ಒಂದು ಆ ಒಂದು ರೊಟ್ಟಿ ಅಂತ ನೋಡುವಾಗ ಅದು ನಮ್ಮ ಕರ್ತನ ಒಂದು ಮಾಂಸ ಏನ್ ಮಾಡುತ್ತದೆ ಸೊ ಇಟ್ಸ್ ಲಾರ್ಡ್ಸ್ ಫ್ಲೆಶ್ ಅಲ್ವಾ ಸೊ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಈ ಲೋಕಕ್ಕಾಗಿ ಏನ್ ಮಾಡ್ತಾರೆ ಅವರು ಕೊಡುವ ಒಂದು ವಿಷಯನ ನಾವು ನೋಡ್ತೀವಿ ಸೊ ಯೇಸು ಸ್ವಾಮಿಲಿ ಎಕ್ಸ್ಪ್ಲೇನ್ ಮಾಡುವಾಗ ಅದ್ ಏನ್ ಅವ್ರು ಟಿಪಿಫೈ ಮಾಡಿದ್ರು ಛಾಯಾರೂಪವಾಗಿ ಯಾವ್ದಕ್ಕೆ ಅವರು ಅವ್ರಿಗೆ ಅವರು ಮಾತಾಡ್ತಾರೆ ಅಂತ ನೋಡುವಾಗ ಆ ಒಂದು ಪರಲೋಕದಲ್ಲಿ ಆ ಒಂದು ಅರಣ್ಯದಲ್ಲಿ ಕೊಟ್ಟಿರುವ ಒಂದು ಮನ್ನಕ್ಕೆ ಏನ್ ಮಾಡ್ತಾರೆ ಅವರು ಸೂಚನೆಯಾಗಿ ಅಲ್ಲಿ ಮಾತಾಡೋದನ್ನ ನಾವು ನೋಡ್ತೀವಿ ಪ್ರೀತಿಸೋದ್ರೆ ಅಲ್ವಾ ಸೊ ಅದೊಂದು ವಿಷಯ ನೋಡ್ತೀವಿ ಇನ್ನೊಂದ್ ಕಡೆನೂ ಇನ್ನೊಂದ್ ಕಡೆನೂ ಹೇಳ್ತಾರೆ ನೋಡಿ ಯೌವನ ಬರೆದ ಸುವಾರ್ತೆ 12ನೇ ಅಧ್ಯಾಯ 24ನೇ ವಚನ ಜಾನ್ 12:24 ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೇ ಆಗಿ ಉಳಿಯುವುದು ಸತ್ತರೆ ಬಹಳ ಫಲ ಕೊಡುವುದು ಇದು ಕೂಡ ತುಂಬಾ ಬ್ಯೂಟಿಫುಲ್ ವರ್ಸ್ ರೀ ತುಂಬಾ ಬ್ಯೂಟಿಫುಲ್ ವರ್ಸ್ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಂತ ನೋಡುವಾಗ ನೋಡಿ ಆ ಗೋಧಿಯ ಕಾಳು ಅಂತ ಹೇಳುವಾಗ ಅದು ಯಾರನ್ನ ಸೂಚಿಸುತ್ತದೆ ಅಂದ್ರೆ ದ ಮ್ಯಾನ್ ಕ್ರೈಸ್ಟ್ ಜೀಸಸ್ ಯೇಸು ಸ್ವಾಮಿ ಏನ್ ಮಾಡ್ತಾ ಇದೋ ಅದು ಸೂಚನೆ ಕೊಡ್ತಾ ಇದೆ ಈ ಗೋಧಿಯ ಕಾಳು ಬಂದು ಎಲ್ಲಿ ಬಿತ್ತಂತೆ ಈ ಭೂಮಿಯಲ್ಲಿ ಬಿತ್ತು ನೋಡುವಾಗ ಅನೇಕ ಕಡೆಯಲ್ಲಿ ಯೇಸು ಸ್ವಾಮಿ ಅವರು ಬೋಧನೆ ಮಾಡುವಾಗ ಕೂಡ ಅನೇಕ ವಿಷಯಗಳನ್ನು ಅವ್ರ ಎಕ್ಸಾಂಪಲ್ ತೆಗೆಯ ಕೂಡ ದ ಲಾರ್ಡ್ ಡ್ರೂ ಇಲ್ಲಸ್ಟ್ರೇಷನ್ಸ್ ಫ್ರಮ್ ನೇಚರ್ ಅಲ್ವಾ ಈ ಒಂದು ನೇಚರ್ ನೋಡುವಾಗ ಈ ಒಂದು ಕಾಣಲ್ಲಿ ಏನ್ ಹೇಳ್ತಾರೆ ನೇಚರ್ ಸಿಸ್ಟರ್ ಪ್ರಕೃತಿ ಪ್ರಕೃತಿ ಅಲ್ವಾ ಈ ಪ್ರಕೃತಿನ ಇಟ್ಟು ಅನೇಕ ಒಂದು ಉದಾಹರಣೆ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ದೇವರಾಗ್ಲಿ ಮತ್ತೆ ಯೇಸು ಸ್ವಾಮಿ ಆಗ್ಲಿ ಅನೇಕ ವಿಷಯಗಳನ್ನ ನಮ್ಗೆ ಪಾಠನ ಕಲ್ತ್ಕೊಡ್ತಾರೆ ಈ ಪ್ರಕೃತಿನ ಇಟ್ಟು ಪ್ರಕೃತಿಯಿಂದಾನೇ ಅನೇಕ ಉದಾಹರಣೆ ತಗೊಂಡು ಪ್ರಕೃತಿಯಿಂದಾನೇ ಏನ್ ಮಾಡ್ತಾರೆ ನಮ್ಗೆ ತಿಳಿಸ್ಕೊಡ್ತಾರೆ ಒಂದ್ ಕಡೆ ನಾವು ನೋಡ್ತೀವಿ ದೇವರು ಸೃಷ್ಟಿ ಮಾಡಿರುವ ಒಂದು ವಿಷಯವನ್ನು ನೋಡಿ ನಾವು ದೇವನ ಏನ್ ಮಾಡ್ತೀವಂತೆ ನಾವು ಗ್ಲೋರಿಫೈ ಮಾಡ್ತೀವಂತೆ ಫ್ರಮ್ ವಾಟ್ ಹಿ ಹ್ಯಾಸ್ ಮೇಡ್ ಅದನ್ನ ನೋಡಿ ನಾವು ದೇವನ ಏನ್ ಮಾಡ್ತೀವಂತೆ ನಾವು ಪ್ರೇಸಸ್ ಕೊಡ್ತೀವಿ ಅಂತ ನಾವು ಒಂದ್ ವಚನ ಕೂಡ ನೋಡ್ತೀವಿ ಸೊ ಇಲ್ಲಿ ನೋಡುವಾಗ ಎಕ್ಸೆಪ್ಟ್ ಅ ಕಾರ್ನ್ ಆಫ್ ವೀಟ್ ಫಾಲ್ ಇನ್ ಟು ದ ಗ್ರೌಂಡ್ ಅಂಡ್ ಡೈ ಸೊ ಯಾರನ್ನ ಸೂಚನೆ ಮಾಡ್ತಾ ನೋಡುವಾಗ ಯೇಸು ಸ್ವಾಮಿಯಲ್ಲಿ ಸೂಚಿಸದೆ ತನ್ನ ಅವ್ರನ್ನ ಏನ್ ಮಾಡ್ತದೆ ಅಲ್ಲಿ ಸೂಚಿಸದೆ ಸೊ ಆ ಒಂದು ಗೋಧಿಯ ಕಾಳು ಈ ಒಂದು ಲೋಕಕ್ಕೆ ಅಂದ್ರೆ ಈ ಒಂದು ಭೂಮಿಯ ಮೇಲೆ ಬಿದ್ದು ಸಾಯ್ದೆ ಹೋದ್ರೆ ಬರೀ ಅವ್ರು ಮಾತ್ರ ಇಟ್ ಅಬೈಟ್ ಅಲೋನ್ ಬಟ್ ಇಫ್ ಇಟ್ ಡೈ ಅವ್ರು ಸತ್ತೋಗದಿದ್ದ ಕಾರಣದಿಂದ ಇಟ್ ಬ್ರಿಂಗ್ ಫೋರ್ತ್ ಮಚ್ ಫ್ರೂಟ್ ಅಂತ ಹೇಳ್ತಾರೆ ಸೊ ಅವರ ಒಂದು ಡೆತ್ ಮುಖಾಂತರ ಈ ಒಂದು ಬ್ಲೆಸ್ಸಿಂಗ್ ನ ಏನ್ ಮಾಡ್ತಿದ್ದಾರೆ ಇಲ್ಲಿ ಸೂಚನೆ ಮಾಡ್ತದೆ ಸೊ ಈ ಡಿಟ್ ಫಾಲ್ ಇನ್ ಟು ದ ಹರ್ತ್ ಅಂಡ್ ಡೈ ಅಂಡ್ ವಿ ವಿಲ್ ಬಿಕಮ್ ದ ಶೇರ್ಸ್ ವಿತ್ ಹಿಮ್ ಇನ್ ಹಿಸ್ ಡೆತ್ ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಅಂದ್ರೆ ಅವ್ರ ಯೇಸು ಸ್ವಾಮಿ ಅದರ ವಿಷಯದಲ್ಲಿ ಕೂಡ ನಮ್ಗೆ ಪಾಲು ತಗೊಳಕ್ಕೆ ನಮ್ಗೆ ಒಂದು ಅವಕಾಶ ಅವರ ಒಂದು ಈ ಲೋಕಕ್ಕೆ ಅವ್ರು ಸತ್ತೋಗಿರುವ ನೋಡುವಾಗ ಸಿಂಬಲ್ ಅದು ಒಂದು ರೆಪ್ರೆಸೆಂಟ್ ಸಿಂಬಾಲಿಕಲ್ ಆಗಿ ನೋಡುವಾಗ ನಾವು ಕೂಡ ಏನ್ ಮಾಡ್ತೀವಿ ಅಂದ್ರೆ ನಾವು ಅವರೊಂದಿಗೆ ಪಾಲು ತಗೊಳ್ಳುವ ವಿಷಯ ನಾವು ನೋಡುವಾಗ ಸೊ ವಿ ಆಲ್ಸೋ ಪಾರ್ಟಿಸಿಪೇಟ್
ಸೊ ನಾವು ಪಾರ್ಟಿಸಿಪೇಟ್ ಮಾಡುವಾಗ ಅವರ ಒಂದು ಕಷ್ಟ ಬಾಧೆಗಳಲ್ಲಿ ನಾವು ಕೂಡ ಪಾರ್ಟಿಸಿಪೇಟ್ ಮಾಡುವಾಗ ಅವರ ಮರಣದ ಪರ್ಯಂತ ನಾವು ಪಾರ್ಟಿಸಿಪೇಟ್ ಮಾಡುವಾಗ ನಾವು ಏನ್ ನೋಡ್ತಿರುವಾಗ ಲೋಕಕ್ಕೆ ಏನ್ ಸಿಗುತ್ತೆ ಅಂದ್ರೆ ದೇ ವಿಲ್ ಶೇರ್ ದ ಔಟ್ಕಮ್ ಅಂತ ಬರೀತಾರೆ ಪಾಸ್ಟರ್ಸ್ ಅಂದ್ರೆ ಆಶೀರ್ವಾದಕ್ಕೆ ಒಳಗಾಗುವ ಒಂದು ವಿಷಯ ಇಟ್ ಬ್ರಿಂಗ್ ಫೋರ್ತ್ ಮಚ್ ಫ್ರೂಟ್ ಅಂತ ನಾವೇನ್ ನೋಡ್ತೀವಿ ಇಲ್ಲಿ ಏನ್ ನೋಡ್ತೇವೆ ಸೊ ಒಬ್ರು ತನ್ನ ಯೇಸು ಸ್ವಾಮಿಯ ಮರಣದ ಮುಖಾಂತರ ಇಡೀ ಲೋಕಕ್ಕೆ ಏನಾಗುತ್ತೆ ಸಭೆ ಆಮೇಲೆ ಮಹಾಸಮೂಹ ಮತ್ತೆ ಇಡೀ ಇಸ್ರೇಲ್ ಲೋಕ ಎಲ್ಲಾಗ ಏನಾಗುತ್ತೆ ಅಲ್ಲಿ ಆಶೀರ್ವಾದ ಬರೋ ಒಂದು ವಿಷಯನ ಕೂಡ ಏನ್ ಮಾಡ್ತೀವಿ ಬ್ಯೂಟಿಫುಲ್ ಆಗಿ ಇಲ್ಲಿ ನೋಡ್ತೀವಿ ಪ್ರೀತಿಯ ಸಹೋದರ ಅಲ್ವಾ ಸೊ ದ ಆಲ್ ದ ವರ್ಕ್ ಆಫ್ ದಿಸ್ ಗಾಸ್ಪೆಲ್ ಏಜ್ ಇಡೀ ಸುವಿಶೇಷದ ಯುಗದ ಎಲ್ಲಾ ಒಂದು ಕೆಲಸ ಕಾರ್ಯಗಳು ನೋಡುವಾಗ ಯಾಕೆ ಮಾಡ್ತಾ ಇದೀವಿ ನೋಡುವಾಗ ಟು ಮೇಕ್ ರೆಡಿ ಆಫ್ ದಟ್ ಫುಡ್ ಫಾರ್ ದ ವರ್ಲ್ಡ್ ಅಲ್ವಾ ಅಂಡ್ ದಟ್ ಬ್ಲಡ್ ವಿಚ್ ವಿಲ್ ಬಿ ಸ್ಪ್ರಿಂಕಲ್ಡ್ ಅಪ್ ಆನ್ ದೆಮ್ ಆಶೀರ್ವಾದ ಕೊಡೋ ಒಂದು ವಿಷಯನ ಏನ್ ಮಾಡ್ತೀವಿ ನಾವು ಅದು ಸೂಚನಾ ಕಾರ್ಯ ಮಾಡ್ತಾ ಇದ್ದ ಪ್ರೀತಿ ಸಹೋದರ ಸೊ ನೋಡಿ ಬರೀ ಆ ರೊಟ್ಟಿ ಮತ್ತೆ ಪಾತ್ರೆ ಅಲ್ವಾ ಅಲ್ಲಿ ಯೇಸು ಸ್ವಾಮಿ ಆ ಒಂದು ಕಡೆ ಒಂದು ರಾತ್ರಿಯ ಭೋಜನದಲ್ಲಿ ತನ್ನ ಶಿಷ್ಯರೊಂದಿಗೆ ಇದನ್ನ ಅವರು ಸಿಂಬಲ್ ಅಲ್ಲಿ ಆ ಎರಡು ಎಂಬ್ಲಮ್ಸ್ ಏನ್ ಮಾಡಿದ್ರು ಅಲ್ಲಿ ಹಂಚ್ಕೊಂಡ್ರು ನೀವು ಏನ್ ಮಾಡಿದ್ದನ್ನ ತಿನ್ನಿರಿ ಅದೇನ್ ಹೇಳ್ತಕ್ಕೆ ಬರ್ತಾರೆ ನೋಡುವಾಗ ನಾವು ಕೂಡ ಅದ್ರಲ್ಲಿ ಪಾಲು ತಗೊಳ್ಳೋಕೆ ಒಂದು ಆಪರ್ಚುನಿಟಿ ಒಂದು ಒಂದು ಏನ್ ಹೇಳ್ತಾರೆ ಒಂದು ಇನ್ವಿಟೇಷನ್ ಮಾಡ್ತಾ ಇದ್ರು ಯೇಸು ಸ್ವಾಮಿ ನಮ್ಗೆ ಕೊಟ್ಟಿದ್ದಾರೆ ಸೊ ನಾವು ಅವರೊಂದಿಗೆ ನಾವು ನಮ್ಮ ದೇಹವನ್ನು ನಾವು ಈ ಲೋಕಕ್ಕೆ ಮುರಿದು ನಾವು ಏನ್ ಮಾಡ್ಕೋ ಯೇಸು ಸ್ವಾಮಿ ಎಜೆಜಾಡಿಯಲ್ಲಿ ನಡೆಯುವ ಒಂದು ವಿಷಯ ನೋಡಿ ಅದ್ರ ಮಾತ್ರ ಈ ಒಂದು ಪಾತ್ರೆಯನ್ನು ಏನ್ ಮಾಡಿ ರಕ್ತವನ್ನೇ ಕುಡಿಯಿರಿ ಅಂತ ಹೇಳ್ತಾರೆ ಎಲ್ಲವನ್ನೂ ಏನ್ ಮಾಡ್ಬೇಕಂತ ನಾವು ಕುಡಿಬೇಕು ನೋಡುವಾಗ ಯೇಸು ಸ್ವಾಮಿನ ಒಂದು ಕಷ್ಟ ಬಾಧೆಗಳಲ್ಲಿ ನಾವು ಕೂಡ ಏನ್ ಮಾಡ್ತೀವಿ ಅಂದ್ರೆ ಪಾಲು ತಗೊಳ್ಳುವ ಒಂದು ವಿಷಯ ಏನ್ ಮಾಡ್ತಾ ಇದ್ರೆ ಇಲ್ಲಿ ಸೂಚನೆ ಮಾಡ್ತಾ ಇದ್ರೆ ಸೊ ಅದ ಎಂಡ್ ಆಫ್ ಅದರ ಒಂದು ಔಟ್ಕಮ್ ಏನಂತ ನೋಡುವಾಗ ಇಟ್ ಇಸ್ ಅ ಬ್ಲೆಸಿಂಗ್ ಫಾರ್ ದ ವರ್ಲ್ಡ್ ಇಡೀ ಲೋಕಕ್ಕೆ ಆಶೀರ್ವಾದ ಕೊಡುವ ಒಂದು ವಿಷಯ ಏನ್ ಮಾಡ್ತಾ ಇದೆ ಅಲ್ಲಿ ತಗೊಂಡ್ಬರುತ್ತೆ ಅಂತ ನೋಡ್ತೀವಿ ಅಲ್ವಾ ಸೊ ಅದೇ ಹೇಳ್ತಾರೆ ಕಡೆಯಾಗಿ ಆ ಪಾಸ್ಟರ್ಸ್ ಅಲ್ಲಿ ಬರೆಯುವಾಗ ಹೇಳ್ತಾರೆ ಬಟ್ ದ ಮೆಸೇಜ್ ಆಫ್ ಅವರ್ ಲಾರ್ಡ್ ಇನ್ ಅವರ್ ಟೆಕ್ಸ್ಟ್ ವಾಸ್ ನಾಟ್ ಇಂಟೆಂಡೆಡ್ ಫಾರ್ ದ ವರ್ಲ್ಡ್ ಅಂತ ಹೇಳ್ಕೊಡ್ತಾರೆ ನೋಡಿ ಇವತ್ತು ಓದಿರೋ ಒಂದು ವಿಷಯ ಇದು ಲೋಕಕ್ಕೆ ಕೊಡಿರೋ ಒಂದು ವಿಷಯ ಅಲ್ಲ ಬಟ್ ನಮ್ಗೆ ಹೇಳ್ತಾ ಇದಾರೆ ನಮಗೆ ನಿಮಗ್ ಮಾತ್ರ ಏನಾಗಿದೆ ಆ ಒಂದು ಪರಲೋಕದ ಒಂದು ರಾಜ್ಯದ ಒಂದು ಮರ್ಮಗಳು ನಿಮಗ್ ಮಾತ್ರ ಕೊಡಲ್ಪಟ್ಟಿದೆ ಅಂತ ತುಂಬಾ ಬ್ಯೂಟಿಫುಲ್ ಆಗಿ ವಚನದಲ್ಲಿ ಅಲ್ವಾ ಆನ್ ಟು ಯು ಇಟ್ ಇಸ್ ಗಿವನ್ ಟು ನೋ ದ ಮಿಸ್ಟ್ರೀಸ್ ಆಫ್ ದ ಕಿಂಗ್ಡಮ್ ಆಫ್ ಹೆವನ್ ಪರಲೋಕದ ಒಂದು ರಾಜ್ಯದ ಒಂದು ಮರ್ಮಗಳು ನಿಮಗ್ ಮಾತ್ರ ಕೊಡಲ್ಪಟ್ಟಿದೆ ಅಂತ ಹೇಳುವ ವಿಷಯ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಪ್ರೀತಿಯ ಸಹೋದರರೇ ಅಲ್ವಾ ಸೊ ಅದೇ ನೋಡುವಾಗ ಆ ಕಡೆಯಾಗಿ ಅವರು ಏನ್ ಬರೀತಾರೆ ಅಂದ್ರೆ ಸೊ ಒನ್ಲಿ ಸ್ಪೆಷಲ್ ಕ್ಲಾಸ್ ಹೂ ಕುಡ್ ನೋ ಎನಿಥಿಂಗ್ ಅಬೌಟ್ ಮಿಸ್ಟ್ರಿ ಆಫ್ ಗಾಡ್ ಅಲ್ವಾ ಸೊ ನೋಡುವಾಗ ಆಲ್ಮೋಸ್ಟ್ ಒಂದು 2000 ಇಯರ್ಸ್ ಏನ್ ಮಾಡ್ತೀನಿ ನೋಡುವಾಗ ಬರೀ ಕೆಲವರು ಮಾತ್ರ ಈ ಒಂದು ಮರ್ಮ ಏನಾಗಿದ್ದಾರೆ ಅಲ್ಲಿ ಕೊಡಲ್ಪಡ್ತೀನಿ ನೋಡುವಾಗ ಅಲ್ಲ ಅವಾಗಿರುವ ಒಂದು ಮರ್ಮಗಳ ಬಂತು ಅದೇ ಕಡೆಯ ಒಂದು ದಿನಗಳಲ್ಲಿ ಜೀವಿಸಿರೋ ನಮ್ಗೆ ಎಂತ ಒಂದು ನೋಡುವಾಗ ಅದೇ ಸ್ಕ್ರಿಪ್ಚರ್ಸ್ ಏನ್ ಹೇಳ್ತಾ ಅಂದ್ರೆ ದ ಮಿಸ್ಟ್ರಿ ವಿಲ್ ಬಿ ಅನ್ಫೋಲ್ಡೆಡ್ ಡ್ಯೂರಿಂಗ್ ದ ಸೌಂಡಿಂಗ್ ಆಫ್ ದ 7th ಟ್ರಂಪೆಟ್ ಅಲ್ವಾ ವಿಚ್ ಇಸ್ ಆಲ್ರೆಡಿ ಸೌಂಡಿಂಗ್ ಇವಾಗ ಅಲ್ವಾ ಸೊ ದಿಸ್ ಮೇಕಿಂಗ್ ನೋಡುವಾಗ ಟ್ರೂತ್ ನೋ ದೇರ್ ಫೋರ್ ವುಡ್ ಸೀಮ್ ಟು ಬಿ ಶವರಿಂಗ್ ಆಫ್ ದಟ್ ಮನ್ನಾ ಒಂದು ಪರಲೋಕದಲ್ಲಿ ಇರುವ ಕೊಡ್ತಾ ಇರುವ ಒಂದು ಮನ್ನಾ ಒಂದು ರೊಟ್ಟಿನ ಏನ್ ಮಾಡ್ತಾ ಇದೆ ಅಲ್ಲಿ ಸೂಚನೆ ಕೊಡ್ತದೆ ಪರಲೋಕದ ಒಂದು ಮನ್ನಾ ಏನ್ ಮಾಡ್ತಾ ಇದೀವಿ ನಾವು ತಗೊಳ್ತಾ ಇದೀವಿ ಅಂತ ನೋಡ್ತೀವಿ ಅಲ್ವಾ ಸೊ ಬ್ಯೂಟಿಫುಲ್ ಆಗಿ ಅದಕ್ಕೆ ನೋಡುವಾಗ ಅನೇಕ ರೀತಿಯಲ್ಲಿ ಕಷ್ಟ ನಾವು ನೋಡುವಾಗ ಒಂದು ಯೇಸು ಸ್ವಾಮಿನ ಒಂದು ಕಷ್ಟ ಬಾಧೆಗಳನ್ನ ನಾವು ಧ್ಯಾನ ಮಾಡಿದೀವಿ ಸೊ ಇವತ್ತು ನಾವು ನೋಡಿರೋ ವಿಷಯ ನೋಡುವಾಗ ಆ ಒಂದು ಕರ್ತನ ಒಂದು ಮಾಂಸ ಮತ್ತೆ ಕರ್ತನ ಒಂದು ರಕ್ತದಲ್ಲಿ ನಾವು ಪಾಲು ತಗೊಳ್ಳೋ ಒಂದು ವಿಷಯನ ಅದರ ಇಂಪಾರ್ಟೆಂಟ್ ಸಿಗ್ನಿಫಿಕೆನ್ಸ್ ಅನೇಕ ವಿಧದಲ್ಲಿ ಅನೇಕ ಆಂಗಲ್ ಅಲ್ಲಿ ಇಲ್ಲಿ ಪಾಸ್ಟರ್ಸ್ ನಮ್ಗೆ ಎಕ್ಸ್ಪ್ಲೈನ್ ಮಾಡೋದನ್ನ ನಾವು ನೋಡ್ತೀವಿ ತುಂಬಾ ಬ್ಯೂಟಿಫುಲ್ ಆಗಿ ಅಲ್ವಾ ಸೊ ನೋಡುವಾಗ ಇನ್ನ ಅನೇಕ ವಿಷಯಗಳು ನಾವು ನೋಡ್ಬೋದು ಇನ್ನ ಅನೇಕ ಇನ್ನ ಬೇರೆ ಬೇರೆ ರೀಪ್ರಿಂಟ್ಸ್ ನೋಡುವಾಗ ಇನ್ನ ಅನೇಕ ಒಂದು ಬ್ರಾಡ್ ಸೆನ್ಸ್ ಅಲ್ಲಿ ಪಾಸ್ಟರ್ಸ್ ಅಲ್ಲಿ ಬರೆದಿದ್ದಾರೆ ತುಂಬಾ ಬ್ಯೂಟಿಫುಲ್ ಆಗಿ ಅದೇ ಇದನ್ನ ಓದ್ತಾ ಇರುವಾಗ ಇನ್ನ ಒಂದು ಅವರು ಯಾವ ಒಂದು ಆಂಗಲ್ ಅನೇಕ ವಿಷಯಗಳು ಒಂದು ಆಂಗಲ್ ಅಲ್ಲಿ ಅವ್ರು ಬರೀತಾ ನಾವು ನೋಡಿದ್ವಿ ಸೊ ನಮ್ಗೆಲ್ಲರಿಗೂ ಇದು ಏನಾಗುತ್ತೆ ನೋಡುವಾಗ ಅದು ತುಂಬಾ ಪ್ರಯೋಜನವಾಗಿರುತ್ತೆ ಸೊ ನಮ್ಗೆ ಯಾವ್ದು ಅದರ ಒಂದು ಇಂಪಾರ್ಟೆನ್ಸ್ ಅಲ್ವಾ ಆ ಒಂದು ಕರ್ತನ ಒಂದು ಮಾಂಸ ಮತ್ತೆ ಆ ಒಂದು ರಕ್ತವನ್ನು ಕುಡಿಯಿರಿ ಅಂತ ಅಲ್ಲ ಯೇಸು ಸ್ವಾಮಿಯಲ್ಲಿ ಆ ಒಂದು ಯಹೂದಿ ಜನರಿಗೆ ಹೇಳುವಾಗ ಅದು ಬ್ಯೂಟಿಫುಲ್ ಆಗಿ ಆ ಒಂದು ಇನ್ವಿಟೇಷನ್ ನಮ್ಗೆ ಹೆಂಗೆ ಸಿಕ್ಕಿದೆ ಅದ ನಾವು ಆತ್ಮಿಕವಾದ ಒಂದು ಅರ್ಥವನ್ನು ನಾವು ಅದ್ರ ನಾವು ಕ್ಲೀನ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅದ್ರಲ್ಲಿ ನಾವು ಏನ್ ಮಾಡ್ಕೊಂಡು ನೋಡುವಾಗ ಅದರ ಒಂದು ಇಂಪಾರ್ಟೆನ್ಸ್ ಅಲ್ವಾ ಅದೇ ನಾವು ನೋಡುವಾಗ ದ ಮೋಸ್ಟ್ ವ್ಯಾಲ್ಯೂಬಲ್ ಫುಡ್ ಅಂಡ್ ಡ್ರಿಂಕ್ ಎವರ್ ನೋನ್ ರೀ ಅಂತ ಒಂದು ರೊಟ್ಟಿ ಮತ್ತೆ ಒಂದು ಆ ಒಂದು ರಕ್ತ ನೋಡುವಾಗ ಅದರ ವ್ಯಾಲ್ಯೂನ ನಾವು ಅರ್ಥ ಮಾಡ್ಕೊಂಡು ತುಂಬಾ ಭಯಭಕ್ತಿಯಿಂದ ಅದ ಆಳವಾಗಿ ಆ ಒಂದು ಆಪರ್ಚುನಿಟಿ ಕೂಡ ಇಡೀ ಲೋಕ ಕೊಟ್ಟಿಲ್ಲ ರೀ ಬರೀ ಕೆಲವರು ಮಾತ್ರ ಕೊಡಲ್ಪಟ್ಟಿದೆ ಬೈ ಗಾಡ್ಸ್ ಗ್ರೇಸ್ ಬೈ ಅಬಂಡೆಂಟ್ ಬ್ಲೆಸ್ಸಿಂಗ್ ನಾವು ಅದರಲ್ಲಿ ಇದೀವಿ ನಮ್ಗೆ ದೇವ್ರು ಕೊಟ್ಟಿದ್ದಾರೆ ಎಷ್ಟು ಕೋಟಿ ಕೋಟಿ ಜನ ಇದ್ರೇನು ಕೆಲ ನಾವು ಅದನ್ನ ನಾವು ಬ್ಲೆಸ್ಸಿಂಗ್ ಅಲ್ಲಿ ಬಂದಿದ್ದ ನೋಡುವಾಗ ಎಷ್ಟು ಒಂದು ಕೃಪೆ ಎಷ್ಟೊಂದು ದೇವರು ಈ ಲೋಕಕ್ಕೆ ಈ ಲೋಕವನ್ನು ಸೃಷ್ಟಿ ಮಾಡಕ್ ಮುಂಚೆನೆ ನಮ್ಮನ್ನ ಆರಿಸಿಕೊಂಡಿದ್ದ ಅಂತ ಹೇಳುವಾಗ ಎಂತ ಒಂದು ಪ್ರಿವಿಲೇಜ್ ಕ್ರಿಸ್ತನಲ್ಲಿ ಪ್ರೀತಿ ಸಹೋದರ ನಮ್ಗೆ ಸಿಗಿದೆ ಅಂತ ನೋಡುವಾಗ ನಾವು ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿ ಎಷ್ಟು ಮಟ್ಟಿಗೆ ನಾವು ಭಯಭಕ್ತಿಯಿಂದ ಅದರ ಒಂದು ಆ ಒಂದು ಎರಡು ಎಂಬ್ಲಮ್ಸ್ ನಾನು ಅರ್ಥ ಮಾಡ್ಕೊಂಡು ಅದನ್ನ ನಾವು ಪಾಲು ತಗೊಳ್ಳುವ ಒಂದು ಪ್ರಿವಿಲೇಜ್ ನಮ್ಗೆ ಕೊಟ್ಟಿದ್ದಾರೆ ಅಲ್ವಾ ಸೊ ಆ ಒಂದು ಪ್ರಿವಿಲೇಜ್ ನಾವು ಹೆಂಗ್ ನಾವು ಯೂಟಿಲೈಸ್ ಮಾಡ್ಕೊಳ್ತೀವಿ
ಕ್ರಿಸ್ತನ ಕ್ರಿಸ್ತನೊಂದಿಗೆ ಹೆಂಗೆ ನಮ್ಮ ಒಂದು ಹೃದಯನ ನಾವು ಮುರಿತೀವಿ ಮುರಿತಾ ಇದ್ದೀವಿ ಕ್ರಿಸ್ತನೊಂದಿಗೆ ಹೆಂಗೆ ನಾವು ಕೂಡ ಅವರ ಕಷ್ಟಪಾದಗಳಲ್ಲಿ ನಾವು ಪಾಲು ತಗೊಳ್ತಾ ಇದ್ದೀವಿ ಅನ್ನೋದು ತುಂಬಾ ತುಂಬಾ ಮುಖ್ಯವಾಗಿರುವ ಒಂದು ವಿಷಯ ಪ್ರೀತಿ ಸೋಸ. ಸೊ ದೇವರು ಈ ಒಂದು ವಾಕ್ಯಗಳನ್ನು ಕೂಡ ಇವತ್ತು ನಮಗೆ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಹೀಗೆ ಬಿಟ್ಟು ಬಿಡದ ಹಾಗೆ ಇನ್ನ ಅನೇಕ ಒಂದು ಅದರ ಒಂದು ಧ್ಯಾನ ಮಾಡಿ ಅದರಂತೆ ನಾವು ಮುಖ್ಯವಾಗಿ ನಡೆಯುವ ಹಾಗೆ ದೇವರು ನಮ್ಮನ್ನೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್. ಥ್ಯಾಂಕ್ ಯು ಫಾದರ್. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಸೊ ನೋಡ್ಬೇಕಾರೆ ಯೇಸು ಕ್ರಿಸ್ತ ಕೊಟ್ಟಂತ ಎರಡು ಮುಖ್ಯವಾಗಿರೋಂತ ಒಂದು ಎಂಬ್ಲಮ್ ಅಲ್ವರ, ಒಂದು ರೊಟ್ಟಿ ಇನ್ನೊಂದು ದ್ರಾಕ್ಷರಸ ಅಂತಂದ್ಬಿಟ್ಟು ಅಲ್ವರ. ಇವೆರಡದು ಒಂದು ಆತ್ಮಿಕ ಒಂದು ಅರ್ಥಗಳು ನಾವು ತಿಳಿದಿದ್ರಿ. ಅದು ಇನ್ನ ಹೆಚ್ಚಿನ ರೀತಿಯಲ್ಲಿ ಇವತ್ತು ಏನು ಮಾಡಿದ್ರೆ ಅನೇಕ ವಿಚಾರಗಳು ನಾವು ಏನು ಮಾಡಿದ್ರೆ ನಾವು ತಿಳಿದುಕೊಂಡ್ರಿ ಅಲ್ವರ. ಯಾಕಂದ್ರೆ ರೊಟ್ಟಿ ತಿಂದ್ರೆ ಸಾಮಾನ್ಯವಾಗಿ ಏನಾಗ್ತಾರೆ, ಮನುಷ್ಯನಿಗೆ ಒಂದು ಜೀವ ಬರ್ತದೆ, ಆದರೆ ಆ ಜೀವ ಶಾಶ್ವತವಾಗಿ ಇರೋಂಥದ್ದು ಅಲ್ಲ. ಆದರೆ ಯೇಸು ಕ್ರಿಸ್ತನು ಕೊಟ್ಟಿರೋಂಥ ಆತನ ಒಂದು ಶರೀರ ಎಂಬಂಥ ಒಂದು ರೊಟ್ಟಿಯ ಮುಖಾಂತರ ನಮಗೆ ಶಾಶ್ವತವಾಗಿರೋಂಥ ಒಂದು ನಿತ್ಯ ಜೀವ ನಮಗೆ ದೊರೆದಿಕ್ಕೇನಾಗಿದೆ, ನಿಮಗೆ ಕೃಪಿನ ದೇವರು ದಯಪಾಲಿಸಿದ್ದಾರೆ. ಅದರ ಅದೇ ರೀತಿ ನೋಡ್ಬೇಕಾರೆ ಆತನ ಒಂದು ದ್ರಾಕ್ಷಸ ಅಂತ ನೋಡ್ಬೇಕಾರೆ ಅದು ಆತನ ಒಂದು ಏನ್ರಿ ಒಂದು ರಕ್ತ, ನಮಗಾಗಿ ಸೂಸಲ್ಪಟ್ಟಂಥ ಒಂದು ರಕ್ತ ಅಲ್ವರ. ಸೊ ಅದರಿಂದ ನಮ್ಗೇನಾಗಿದೆ ಅಂದರೆ ಒಂದು ಅಮರತ್ವದಲ್ಲಿ ಪಾಲ್ಗೊಳ್ಳೋದಕ್ಕೆ, ಆತನ ಒಂದು ಹಿಂಸೆಗಳಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಗೇನಾಗಿದೆ ಒಂದು ಮಹತ್ವಾದಂಥ ಒಂದು ಭಾಗ್ಯ ನಮ್ಗೆ ಏನು ಮಾಡಿದೆ ದೇವರು ಅದನ್ನು ಒದಗಿಸ್ಕೊಟ್ಟಿದ್ದಾರೆ ಅಲ್ವರ. ಸದ್ ನೋಡ್ಬೇಕಾರೆ ಯೇಸು ಕ್ರಿಸ್ತು ಈಡ್ ಬಲಿ ಕೊಟ್ಟರು, ಆದರೆ ಆ ಈಡ್ ಬಲಿಯ ಒಂದು ಪ್ರತಿಫಲ ಇಡೀ ಲೋಕ ಜನಗಳ ಮೇಲೆ ಬರಬೇಕು, ಅದರ ಆಶೀರ್ವಾದ ಇಡೀ ಲೋಕ ಜನಗಳ ಮೇಲೆ ಬರಬೇಕು ಅಂತಂದರೆ ದೇವರು ಯಾರಿಗಾಕಪ್ಪ ಕಾಯ್ತಾ ಇದ್ದಾರೆ ಅಂತಂದರೆ ದೇವ್ರ ಮಕ್ಕಳಾಗಿರೋ ನಮಗೆ ನಮ್ಮ ಓಟನ ಮುಗಿಸೋದಕ್ಕೆ ಸಹ ದೇವರೇ ಮಾಡ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ ಅದರ. ಅದರಿಂದ ಕೊಟ್ಟಂಥ ಒಳ್ಳೆಯ ವಾಕ್ಯ ಸಂದೇಶಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆ ಉಳ್ಳವನಾಗೋಣ. ಅದೇ ರೀತಿ ನಮ್ಮ ತಂದೆಯ ದೇವ್ರಿಗೂ ನಮ್ಮ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನಿಗೂ ಕೊಟ್ಟಂಥ ಒಳ್ಳೆಯ ವಾಕ್ಯಕ್ಕಾಗಿ ನಾವು ಸ್ತೋತ್ರ ಉಳ್ಳವರಾಗಿದ್ದೀವಿ. ಆ ಥರ ಸಹೋದರನು ಕೂಡ ದೇವರು ಆಶೀರ್ವದಿಸಲಿ, ಪ್ರಯಾಸ ಪಟ್ಟು ನಮ್ಮ ಮಧ್ಯದಲ್ಲಿ ಹಂಚಿಕೊಂಡಂಥ ದೇವ್ರ ವಾಕ್ಯಕ್ಕಾಗಿ ಅವ್ರಿಗೆ ಕೃತಜ್ಞತೆ ಉಳ್ಳವರಾಗಿದ್ದೀವಿ, ಧನ್ಯವಾದ ಸಲ್ಲಿಸಲಾಗಿದ್ದೀವಿ. ಮುಂದೆ ಬರೋ ದಿನಗಳಲ್ಲಿ ಇನ್ನೂ ದೇವರನ್ನು ಹೆಚ್ಚಿನಾಗಿ ಆತನ ಸೇವೆಯಲ್ಲಿ ಉಪಯೋಗಿಸ್ಬೇಕಾಗಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸೋದರಿಗಳೇ, ಕೊನೆಯದಾಗಿ ಒಂದು ಅನೌನ್ಸ್ಮೆಂಟು. ಈ ವಾರದಲ್ಲಿ ಮೀಟಿಂಗ್ಗಳು ಈ ಥರ ಇರ್ತದೆ, ಎಲ್ಲ ಝೂಮಲ್ಲಿ ಇರ್ತದೆ. ಇವತ್ತು ಸಂಜೆ 7 ಗಂಟೆಗೆ ದಾನಿಯಲ್ ಎರಡನೇ ಅಧ್ಯಾಯ ಮತ್ತು 7ನೇ ಅಧ್ಯಾಯದ ಒಂದು ಪಾಠ ಅಧ್ಯಯನ ಇರ್ತದೆ, ದ 5th ಯೂನಿವರ್ಸಲ್ ಎಂಪೈರ್ ಅಂತಂದ್ಬಿಟ್ಟು. ಸೊ ದಯವಿಟ್ಟು ನಿಮಗಿರೋಂಥ ಕ್ರಿಶ್ಚಿಯನ್ ಫ್ರೆಂಡ್ಸು ರಿಲೇಟಿವ್ಸ್ ಯಾರು ಇದ್ದರೆ ಅವ್ರಿಗೆಲ್ಲ ಹೇಳಿ ಝೂಮಲ್ಲಿ ಜಾಯ್ನ್ ಆಗೋದಕ್ಕೆ ಹೇಳಿ, ಸಂಜೆ 7 ಗಂಟೆಗೆ ಇರ್ತದೆ. ಆಮೇಲೆ ಬರುವಂಥ ಮಂಗಳವಾರ 6th ವಾಲ್ಯೂಮ್ ಸ್ಟಡಿ ಇರ್ತದೆ 8 ಗಂಟೆಗೆ. ಆಮೇಲೆ ಬರುವಂಥ ಶುಕ್ರವಾರ ಮೆಮೋರಿಯಲ್ ಮೆಡಿಟೇಷನ್ ಸ್ಟಡಿ, ನಮ್ಮ ಅಮೇರಿಕಾದಿಂದ ಬ್ರದರ್ ಕನಿಂಗ್ಹ್ಯಾಮ್ ಅವರು ಸಬ್ಜೆಕ್ಟ್ ತಗೊತಾರೆ. ದಯವಿಟ್ಟು ಸಹೋದರ ಸಹೋದರಿಗಳೆಲ್ಲ ಈ ಮೀಟಿಂಗ್ನ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಆಮೇಲೆ ಈ ತಿಂಗಳು 26ನೇ ತಾರೀಕು ನಮ್ಮ ಮನೆಯಲ್ಲಿ ಪ್ರಭು ರಾತ್ರಿ ಭೋಜನ ಇರ್ತದೆ. ಸೊ ಎಲ್ಲ ಸಹೋದರ ಸಹೋದರಿಗಳಿಗೆ ಇನ್ವಿಟೇಷನ್ ಕೊಟ್ಟಿದ್ದೀನಿ, ದಯವಿಟ್ಟು ಎಲ್ಲ ಸಹೋದರ ಸಹೋದರಿಗಳು ಬರೋದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಅದೇ ದಿನ ಬ್ಯಾಪ್ಟಿಸಮ್ ಕೂಡ ಇರ್ತಾರೆ, ಅನೇಕ ಜನ ಸಹೋದರ ಸಹೋದರಿಗಳು ಬ್ಯಾಪ್ಟಿಸಮ್ ತೊಗೊಳ್ಳೋಕ್ಕೆ ಸಿದ್ಧವಾಗಿದ್ದಾರೆ. ಅದು ಕೂಡ ಅದೇ ಸ್ಥಳ ನಮ್ಮ ಮನೆಯಲ್ಲೇ ನಡೀತದೆ, 26ನೇ ತಾರೀಕು. ದಯವಿಟ್ಟು ಎಲ್ಲ ಬರಬೇಕು ಅಂತ ಕೇಳ್ಕೊತೀನಿ. ಅದೇ ಥರ ನೆಕ್ಸ್ಟ್ ದಿನ 27ನೇ ತಾರೀಕು ಶಿಲ್ವೆ ಮೇಲೆ ಯೇಸು ಕ್ರಿಸ್ತರು ಅವತ್ತು ಇದ್ದಂಥ ಒಂದು ಗಳಿಗೆ, ಆ ಗಳಿಗೆಯಲ್ಲಿ ಅವರು ಮಾತಾಡಿದ್ದು ಬರೀ 7 ಮಾತುಗಳು. ಆ 7 ಮಾತುಗಳೇನೋ, ಆ 7 ಮಾತುಗಳಿಗೆ ಅರ್ಥ ಏನಿದೆ ಅಂತಂದ್ಬಿಟ್ಟು ನಮ್ಮ ನಡುವೆ 7 ಜನ ಹೊಸ ಸಹೋದರಗಳು ಅವರು ಮಾತಾಡ್ತಾರೆ. ಸೊ ದಯವಿಟ್ಟು ಎಲ್ಲರೂ ಅದ್ರಲ್ಲಿ ಕೂಡ ಬಂದು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಆಮೇಲೆ ಬರುವಂಥ ಭಾನುವಾರ ಯಥಾ ಪ್ರಕಾರ ಸಂಡೆ ಆರಾಧನೆ ಆನ್ಲೈನಲ್ಲಿ ಇರ್ತದೆ. ಆಮೇಲೆ ನಿಮ್ಗೆಲ್ಲರಿಗೂ ನಾವು ಮೆಮೊರಿಯಲ್ ದಿನ ಹಾಡೋಂಥ ಸಂಗೀತಗಳನ್ನ ನಿಮಗೆಲ್ಲ ಕಳಿಸ್ಕೊಟ್ಟಿದ್ದೀನಿ. ಸೊ ದಯವಿಟ್ಟು ನೀವೆಲ್ಲ ಏನು ಮಾಡಿ, ಫ್ರೀ ಇದ್ದಾಗ ಅದನ್ನ ಪ್ರಾಕ್ಟೀಸ್ ಮಾಡಿ, ಓಕೆನ್ರಾ? ನಾವು ಫಿಸಿಕಲಾಗಿ ಇಲ್ಲೆಲ್ಲ ಸೇರಿದ್ರೆ ಖಂಡಿತ ಹೋಗೋ ನಿಮಗೆಲ್ಲ ಏನು ಮಾಡ್ತೀರಿ, ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರೆ ದೇವಚಿತ್ತ ಇದ್ರೆ ಈ ವಾರದಲ್ಲಿ ಯಾವತ್ತರ ಗ್ಯಾದರ್ ಆಗಿ ಈ ಹಾಡುಗಳನ್ನ ಹೆಂಗೆ ಆಡೋದು ಅಂತ ನಾವೇನು ಮಾಡೋಣ, ನಾವು ಆನ್ಲೈನಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಕೊನೆಯದಾಗಿ ನಾವು ಹಾಡುವಂಥ ಸಂಗೀತಗಳಲ್ಲಿ ಎಂಥ ಆಶ್ಚರ್ಯ ಪ್ರೇಮ್ ಇದು ಎಂಬಂಥ ಒಂದು ಸಂಗೀತನ ಹಾಡಿಕೊಂಡು ಪ್ರಾರ್ಥನೆ ಮುಖಾಂತರ ನಾವು ಕೂಟನ ಅಂತ್ಯ ಮಾಡೋಣ. ಸಂಗೀತ 72, ಸಾಂಗ್ ನಂಬರ್ 72. ದೇವರಿಂತ ಪಾಪಿಗೆ ತೋರಿದುದು ಎಂತ ಆಶ್ಚರ್ಯ ಪ್ರೇಮವಿದು ದೇವರಿಂತ ಪಾಪಿಗೆ
दक्षया पर भाग्यवा
ಎಂತ ಆಶ್ಚರ್ಯ ಪ್ರೇಮವಿದು ದೇವರಿಂದ ಪಾಪಿಗೆ ತೋರಿದು ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯ ಮಾಡೋಣ ಎಲ್ಲರೂ ತಲೆಬಾಗಿ ಪ್ರಾರ್ಥನೆ ಮಾಡೋಣ ಭೂಪರಲೋಕವನ್ನು ಅದಂಥ ಸಮಸ್ತವನ್ನು ಸೃಷ್ಟಿ ಮಾಡಿರುವಂಥ ನಮ್ಮ ಪರಲೋಕದ ತಂದೆಯ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ತಂದೆಯ ದೇವರೇ ನೀನು ಮಾಡಿರುವಂಥ ಅನೇಕ ವಿಧವಾದಂಥ ಒಂದು ಸೃಷ್ಟಿ ಕಾರ್ಯಗಳ ಮುಖಾಂತರ ನಿನಗಿರುವಂಥ ಅತಿಶಯವಂಥ ಗುಣಲಕ್ಷಣಗಳನ್ನ ಪಾಪಿಷ್ಟು ಮಣ್ಣು ಧೂಳಾಗಿರುವಂಥ ನಂಬರ್ ಮೇಲೆ ವ್ಯಕ್ತಪಡಿಸಿ ಕರುಣಿಸಿ ಕಾದು ಕಾಪಾಡಿ ನಮಗಾಗಿ ಒಂದು ದೈವಿಕ ಯೋಜನೆಯನ್ನು ಮಾಡಿ ತಂದೆಯಾದವರೇ ಎಷ್ಟೋ ಪ್ರೀತಿ ಮಾಡಿ ನೀನು ಒಬ್ಬನೇ ಮಗನಂತ ಯೇಸು ಕೃಷ್ಣ ಅಮೂಲ್ಯವಂತ ರಕ್ತದಿಂದ ನಮ್ಮಂಥವ್ರನ್ನ ವಿಮೋಚಿಸಿ ತಂದೆಯಾದರೇ ಆ ದೈವಿಕ ಯೋಜನೆಯಲ್ಲಿ ನಮ್ಮಂಥವ್ರಿಗೆ ಒಂದು ಪಾಲನ್ನು ಕೊಟ್ಟಿದ್ದಿ ಅದಕ್ಕಾಗಿ ನಿಮಗೆ ಸ್ತೋತ್ರಾಗ್ತೀವಿ ತಂದೆಯಾದವರೇ ಲೋಕದಲ್ಲಿ ಕತ್ತಲಲ್ಲಿ ಪಾಪದಲ್ಲಿ ಬಿದ್ದಿರಂಥ ನಮ್ಮಂಥ ಒಂದು ಪಾಪಿಷ್ಟಿಗೆ ತಂದೆಯಾದರೇ ಒಂದು ದೈವಿಕ ಸ್ವಭಾವದಲ್ಲಿ ಪಾಲ್ಗೊಳ್ಳೋದಕ್ಕೆ ಕೊಟ್ಟಂಥ ಮಹಾಕೃಪೆಗಾಗಿ ನಾವು ಕುರಿತಂಥ ಉಳ್ಳವರಾಗಿದ್ದೇವೆ ಅದು ಮಾತ್ರ ತಂದೆಯಾದರೆ ಇನ್ನು ಸತ್ಯವೇದದಲ್ಲಿ ಅಂತ ಅನೇಕ ಒಂದು ಉತ್ಕೃಷ್ಟ ವಾಗ್ದಾನಗಳ ಮುಖಾಂತರ ಅದರ ಪ್ರಕಾರ ನಮ್ಗೆ ಇದುವರೆಗೂ ನಮ್ಗೆ ನಡೆಸ್ತಾ ಬಂದು ಎಲ್ಲ ಒಂದು ನಾಶ ಮೋಸಗಳಿಂದ ವಿಪತ್ತುಗಳಿಂದ ಕಾಪಾಡಿ ಜೀವಿತದ ಸಂಖ್ಯೆಯಲ್ಲಿ ಎಣಿಸೋದಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸಲಾಗ್ತೀವಿ ತಂದೆಯಾದರೆ ಮುಂದೆ ಬರುವಂಥ ದಿನದಲ್ಲಿ ನಿನ್ನ ಮಗನ ಒಂದು ಪಾತ್ರೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಮಗೆ ಒಂದು ಭಾಗ್ಯ ಕೊಟ್ಟಿದ್ದಿ ಅದಕ್ಕಾಗಿ ನಿಮಗೆ ಧನ್ಯವಾದ ತಂದೆಯಾದರೆ ಅದಕ್ಕೆ ಬೇಕಂತ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಡೋಂತ ಕೂಡ ನಮಗೆ ಸಹಾಯ ಮಾಡು ಮುಖ್ಯವಾಗಿ ತಂದೆಯಾದರೆ ನಮ್ಮ ದೇಹದಲ್ಲಿರುವಂಥ ಅನೇಕ ಒಂದು ಉಳಿ ಕಲ್ಮಶಗಳು ಅನೇಕ ಒಂದು ಕೊರತೆಗಳು ಅನೇಕ ಒಂದು ತೊಂದರೆಗಳು ಇದನ್ನೆಲ್ಲ ನಾವು ಹೋಗಲಾಡಿಸಿ ಅದನ್ನೆಲ್ಲ ಶುದ್ಧೀಕರಣ ಮಾಡಿ ನಾವು ಕ್ರಿಸ್ತನ ಒಂದು ಸ್ವರೂಪದಲ್ಲಿ ಬೆಳೆಯುವಂತೆ ನಮಗೆ ಅನುಗ್ರಹ ನೀಡು ತಂದೆಯಾದರೆ ಅದು ಮಾತ್ರ ತಂದೆಯಾದವರೆ ನಾವು ನಿಮಗೆ ಮಹಿಮೆ ತರೀತಿಲಿ ನಿಮಗೆ ಮೆಚ್ಚುಗೆ ತರೀತಿಲಿ ಬಂದು ಕೂಡ ನಮಗೆ ಸಹಾಯ ಮಾಡು ಕೊಟ್ಟಿದೆಯಾ ಒಂದು ನೀತಿ ವಸ್ತ್ರಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸಲಾಗ್ತೀವಿ ತಂದೆಯಾದರೆ ನಿಮ್ಮ ಮಗನ ಒಂದು ಶ್ರೇಷ್ಠವಂಥ ಒಂದು ರಕ್ತದಿಂದ ಅದರ ದಿನನಿತ್ಯ ಶುದ್ಧಿಗೊಳಿಸ್ಕೊಂಡು ನಾವು ನಿಮಗೆ ಮಹಿಮೆ ತರೀತಿಲಿ ಬಂದು ಕೂಡ ನಮಗೆ ಸಹಾಯ ಮಾಡು ತಂದೆಯಾದರೆ ನಿಮ್ಮ ಮಗನ ಸ್ವರೂಪದಲ್ಲಿ ಬೆಳೆದಕ್ಕೆ ನಮಗೆ ಬರುವಂತಹ ಅನೇಕ ಶೋಧನೆಗಳನ್ನ ಒಳ್ಳೆಯ ಮನಸ್ಸಿಂದ ನಾವು ಸ್ವೀಕಾರ ಮಾಡಿ ತಂದೆಯಾದರೆ ನಮ್ಮ ಸಹೋದರ ಸಹೋದರಿ ನಡುವೆ ನಮ್ಮ ಪ್ರೀತಿ ನಮ್ರತೆ ತಾಳ್ಮೆಯಿಂದ ಸಹೋದರ ಅನ್ಯೋತೆಯಿಂದ ಬೆಳೆದು ಕ್ರಿಸ್ತನಲ್ಲಿ ಬೆಳೆಯುವಂತೆ ಕೂಡ ನಮಗೆ ಸಹಾಯ ಮಾಡು ಇನ್ನು ಅನೇಕ ಮಕ್ಕಳು ಯಾರೆಲ್ಲ ಪ್ರಿಯ ಮಕ್ಕಳು ಸತ್ಯಕ್ಕೆ ಬರಬೇಕಂತಿದ್ದಾರೋ ತಂದೆಯಾದರೆ ಅವನು ಕೂಡ ತಡೆ ಆಗದ ರೀತಿಯಲ್ಲಿ ಅವನು ಕೂಡ ಈ ಒಂದು ಪಾಠಗಳಲ್ಲಿ ಸೇರಿಸ್ಬೇಕಾಗಿ ಕೇಳ್ಕೊತೀವಿ ತಂದೆಯಾದರೆ ಅದು ಮಾತ್ರ ಅಲ್ಲ ಅಸ್ವಸ್ಥವಾಗಿರುವಂಥ ಅನೇಕ ಸಹೋದರಗಳು ಸಹೋದರಿಯಾದಂಥ ಅನು ಅವರು ವಿಜಯ ಸಿಸ್ಟರು ಆಮೇಲೆ ವಿದ್ಯಾ ಸಿಸ್ಟರ್ ಅವರು ಮನೆಯವರು ತಂದೆಯಾದರೆ ಅದೇ ರೀತಿ ನಮ್ಮ ಮಂಗಳೂರಿನಂತೆ ದಿವ್ಯ ಸಿಸ್ಟರು ಇವರೆಲ್ಲರಿಗೂ ತಂದೆಯಾದರೆ ನಿನ್ನ ದಿವ್ಯ ಒಂದು ಆಶೀರ್ವಾದದಿಂದ ಅವ್ರನ್ನ ಮುಟ್ಟಿ ನಿನ್ನ ಚಿತ್ರದ ಪ್ರಕಾರ ಅವ್ರಿಗೆ ಈ ಶೋಧನೆಗಳಲ್ಲಿ ಅವರು ಸಂಪೂರ್ಣವಾಗಿ ಜಯ ಬಂದವಂತ ಕೂಡ ಕೃಪೆ ನೀಡು ದಯ ನೀಡು ಅಂತ ಕೇಳ್ಕೊಂಡು ಹಾಕ್ತೀವಿ ತಂದೆಯಾದರೆ ಯಾವುದೇ ಕಾರಣಕ್ಕೂ ಏನು ಅಡಚಣೆಗಳು ಆಗದೆ ರೀತಿಯಲ್ಲಿ ಅವರ ಜೀವಿತದಲ್ಲಿ ನೀನು ಎಲ್ಲ ರೀತಿ ಕೃಪೆ ಕೊಟ್ಟು ನಡೆಸ್ಕೋಬೇಕಾಗಿ ಈ ಒಂದು ಪುಟ್ಟ ಪ್ರಾರ್ಥನೆ ನಿನ್ನ ಪ್ರಿಯ ಮಗನು ನಮ್ಮ ರಕ್ಷಕನಾಗಿರುವಂತಹ ಯೇಸು ಕೃಷ್ಣ ಬುದ್ಧರ ಹೆಸರಿನ ಪ್ರಾರ್ಥನೆ ಮಾಡಾಕ್ತೀವಿ ತಂದೆಯಾದವರೇ ಆಮೇನ್ ಆಮೇಲೆ ಸ್ವಲ್ಪ ಸಹೋದರ ಸಹೋದರಿಗಳು ಹಂಗೆ ಇರಿ ಯಾರು ಡಿಸ್ಕನೆಕ್ಟ್ ಆಗಕ್ಕೆ ಹೋಗ್ಬಿಡಿ ಎಲ್ಲರಿಗೂ ನಮಸ್ಕಾರ ಇದಾಗಿ ಮೇಲೆ ಸ್ವಲ್ಪ ಸಾಂಗ್ ಪ್ರಾಕ್ಟೀಸ್ ಮಾಡೋಕ್ಕೆ ಪ್ರಯತ್ನ ಮಾಡೋಣ ಒಂದು 10 ನಿಮಿಷ ಇರಿ ಸಾಂಗ್ ಅಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋರು ಮತ್ತೆ ಎಲ್ಲ ಬ್ರದರ್ಸ್ ಸಿಸ್ಟರ್ಸ್ ಗುಡ್ ಮಾರ್ನಿಂಗ್ ಥ್ಯಾಂಕ್ಸ್ ಫಾರ್ ಜಾಯಿನಿಂಗ್ ಎವ್ರಿಬಡಿ ಗುಡ್ ಮಾರ್ನಿಂಗ್ ಬ್ರದರ್ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು